ಆ ಕಲಿಸ್ತೀವಿ, ಲಾ ಕಲಿಸ್ತೀವಿ, ಆಲ ಅಂತ ಕಲಿಸ್ತೀವಿ, ಆಲದ ಮರ ಅಂತ ಕಲಿಸುವಾಗ ಆ ಅಕ್ಷರದ ಜೋಡಣೆಗೆ ಆಲದ ಮರದ ಚಿತ್ರ ಗೊತ್ತಿದ್ದರೆ ಇದು ಆಲದ ಮರದ ಚಿತ್ರ ಅಂತ ಹೇಳ್ತದೆ. ಆಲದ ಮರವೇ ಗೊತ್ತಿದ್ದರೆ ನಾನು ನೋಡಿದ್ದೆ ಟೀಚರ್ ಅಂತ ಹೇಳ್ತದೆ. ಈ ನಾನು ನೋಡಿದ್ದೆ ಅನ್ನೋದ್ರ ಹಿಂದೆ ದೊಡ್ಡ ಕಲ್ಪನೆ ಇದೆ. ನನಗೆ ಖುಷಿ ಯಾವುದು ಕೇಳಿದರೆ, ನಮ್ಮದನ್ನು ನೋಡಿಯೇ ಬೇರೆಯವರು ಶುರು ಮಾಡಿದರೂ ಗೊತ್ತಿಲ್ಲ, ಅಂತೂ ಶುರುವಾಯಿತು. ಉಂಟುಂಟುಂಟು, ಬೇಕೇ ಬೇಕು, ಅದಿಲ್ಲದ ಯಾವ ವ್ಯವಸ್ಥೆನೂ ಚೆನ್ನಾಗಿರಲ್ಲ. ಶಾಲೆಗಳಿಗೆಲ್ಲ ವಿಟ್ರಿಫೈಡ್ ಹಾಕಬೇಕಾ, ಟೈಲ್ಸ್ ಹಾಕ್ಲಿಕ್ಕೆ ಉಂಟಾ, ಮಗು ಜಾರಿ ಬಿದ್ದರೆ, ಇಂಥ ಪ್ರಶ್ನೆ ಕೇಳಿದ ಪುಣ್ಯಾತ್ಮರು ಇದ್ದಾರೆ ಇಲ್ಲಿ. ನಾನು ಅದಕ್ಕೆ ಭಾಳ ಚಂದದ ಉತ್ತರ ಕೊಟ್ಟಿದ್ದೇನೆ, ನಿಮ್ಮ ಮನೆಯಲ್ಲಿ ಇವತ್ತಿಗೂ ಮಣ್ಣಿಂದ ಇದೆಯಾ ಅಂತ. ನಮ್ಮ ಮಗು ಧಾರಾವಾಹಿಯ ಬೆನ್ನು ಹಿಡಿದಿದೆ ಅಂತಾದರೆ ನೇರ ಮಗುವಿಗೆ ಗೊತ್ತಿರಲಿಲ್ಲ ಧಾರಾವಾಹಿ, ಏನೋ ಒಂದು ಕಾರಣ ಉಂಟು. ಯಾರು? ಅಮ್ಮನ, ಅಜ್ಜಿಯ, ಅಪ್ಪನ? ಈ ಕಾರಣನಾದವರು ಹಿರಿಯರಾಗಿ ತಿಳುವಳಿಕೆ ಇದ್ದವರಾದರೆ ಇವರು ಚೇಂಜ್ ಆಗಲಿಕ್ಕೆ ಶುರುವಾಗಬೇಕು. ನನ್ನ ಮಗು ಬುಕ್ ಓದಬೇಕು ಅಂತೇಳಿ 100 ಪುಸ್ತಕ ತಂದು ಮನೆಯಲ್ಲಿಟ್ಟ ಮಾತ್ರಕ್ಕೆ ಮಗು ಪುಸ್ತಕ ಓದೋದಿಲ್ಲ. ನಾನು ಒಂದು ಪುಸ್ತಕ ತಂದು ನಾನು ಓದ್ಲಿಕ್ಕೆ ಶುರು ಮಾಡಬೇಕು. ನಾನು ಆ ಪುಸ್ತಕ ಓದುವಾಗ ಬಾ ಆ ಅಂದರೆ ಆ ಎದುರುಗಡೆ ನಿಂದ ಆಯ್ತಾ ಓದಿ, ನಂಗೊಂಚೂರು ಕೊಡ್ತೀರಾ, ಬಸ್ನಲ್ಲಿ ಈ ಕೆಲಸ ಮಾಡಬೇಕು. ನಾನು ಹೇಳೋದು, ನಾನು ತುಂಬ ಬಡತನದಲ್ಲಿ ಕಲಿತೆ, ನಾನು ಅನ್ನ ಇಲ್ಲದೆ ಕಲಿತೆ, ನಾನು ಊಟ ಇಲ್ಲದೆ ಕಲಿತೆ, ದಟ್ ಈಸ್ ನಾಟ್ ಎ ಕ್ವಾಲಿಫಿಕೇಶನ್. ಸಿಂಪಲ್ ನಂದು ಏನು ಕೇಳಿದರೆ, ಅವನು ಮನೆ ಅಂಗಳವನ್ನು ಸ್ವಚ್ಛ ಮಾಡಿಟ್ಕೊಳ್ಳೋದು ಕಲಿತರೆ ಸ್ವಚ್ಛ ಭಾರತ ಕಲ್ಪನೆ ಬಂದಿದೆ ಅಂತ ಅರ್ಥ. ಸ್ವಚ್ಛ ಭಾರತ ಅಂದ ತಕ್ಷಣ ಅವ ಭಾನುವಾರ ಭಾನುವಾರ ಬ್ಯಾಗ್ ಹಾಕ್ಕೊಂಡೋಗಿ ಪ್ಲಾಸ್ಟಿಕ್ ಇರ್ಕೋದು ಅಲ್ಲ ಹೇಳೋದು ನಾನು. ಅದು ಈಗಿನ ಡ್ರೈವರ್ಗಳು ಇನ್ನೂ ಖುಷಿ ಆಗುತ್ತೆ ನನಗೆ. ಹಾಗೆ ಕೇಳಿದರೆ ಹಿಂಗಿಟ್ಕೊಂಡು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಜೀವನ ಪಾಠ, ಪರಿಸರದ ಕಾಳಜಿ ಮುಂತಾದ ಮಾನವೀಯ ಮೌಲ್ಯಗಳ ಅರಿವು ಅನುಭವಗಳು ಸಿಕ್ಕಿದರೆ ಆ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ತಾರೆ. ಅಂತಹ ಸುಸಂಸ್ಕೃತ ವಾತಾವರಣ ಹೊಂದಿರುವ ಶಾಲೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿದೆ. ಆ ಶಾಲೆಯಲ್ಲಿ ಒಂದಷ್ಟು ಹೊತ್ತು ಕಳೆಯುವುದರ ಜೊತೆಗೆ ಆ ವೈಶಿಷ್ಟ್ಯಗಳ ರೂವಾರಿ ಆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ನಾಗೇಶ್ ಸರ್ ಅವರೊಂದಿಗೆ ಒಂದಷ್ಟು ಹೊತ್ತು ಮಾತಾಡುವ ಅವಕಾಶ ನಂದಾಗಿತ್ತು. ವಿಶಾಲ ಸಾಗರದಿಂದ ಎತ್ತಿಟ್ಟ ಬೊಗಸೆ ನೀರಿನಂತೆ ಅವರ ಮಾತುಗಳ ಒಂದಷ್ಟು ತುಣುಕುಗಳು ಇಲ್ಲಿವೆ. ಹೊಸತನ ಅನ್ನೋದಕ್ಕಿಂತ ನನ್ನ ಹಂಬಲ ಹೇಗೆ ಕೇಳಿದರೆ, ಇರುವಿಕೆಯನ್ನು ಉಳಿಸ್ಬೇಕು ಅಂತ. ಇರುವಿಕೆಯನ್ನು ಉಳಿಸ್ಬೇಕು ಅನ್ನೋದು ಒಂದು ಹೊಸತನ, ಅದನ್ನು ನೋಡುವ ದೃಷ್ಟಿಕೋನದಲ್ಲಿ ಹೊಸತನ ಆಗಿ ಕಂಡಿರ್ಬೋದೇನು, ನನಗೆ ಅದು ಯಾವುದು ಹೊಸತು ಅನಿಸೋದಿಲ್ಲ. ನಾನೀಗ ಮಾಡಿರುವ ಈಗ ನೇರ ನಾನು ವಿಷಯಕ್ಕೆ ಬರೋದಾದರೆ, ಈ ನಲ್ಲೂರು ಶಾಲೆಗೆ ಬಂದಾಗ ಒಂದು ಮೈದಾನ, ಅದು ನಾನು ಮೈದಾನವನ್ನು ತಂದಿಟ್ಟದ್ದಲ್ಲ, ಆಲ್ರೆಡಿ ಮೈದಾನ ಇರೋದು. ಮೈದಾನ ಇನ್ನೂ ಚೆನ್ನಾಗಿದ್ದರೆ, ಲೆವೆಲ್ ಆಗಿದ್ದರೆ ಚೆನ್ನಾಗಿರುತ್ತೆ, ದಟ್ ಈಸ್ ಇರುವಿಕೆ ಅಂತ ಬಯಸು ನಾನು. ಓಡುವ ಮೈದಾನ ಲೆವೆಲ್ ಆಗಿದ್ದಾಗ ಅದನ್ನು ಮೈದಾನ, ಇನ್ನೂ ಚಂದ ಮೈದಾನ ಅಂತ ಕರಿಬೋದೇನೋ ಅಂತೇಳಿ. ಮೀನ್ಸು ಊಟ ಅಂದ ಮಾತ್ರಕ್ಕೆ ಊಟ ಹೊಟ್ಟೆ ತುಂಬಿಸ್ಕೊಳ್ಳೋದು ಊಟ, ಐಟಮ್ಸ್ ಚೆನ್ನಾಗಿದ್ದಾಗ ಇನ್ನೂ ಅಷ್ಟು ಪರಿಣಾಮಕಾರಿ ಊಟ ಆದೀತೇನೋ ಅಂತೇಳಿ. ಇಲ್ಲಿ ಕೂಡ ಅದನ್ನೇ ಹುಡುಕ್ತಾ ಇರೋದು ನಾನು. ಏನನ್ನು ಇದೆ, ದಡ್ಡಾಲು ಗಿಡದ ಸೃಷ್ಟಿಕರ್ತ ನಾನಲ್ಲ, ನನ್ನ ತಂದೆ ಕೂಡ ಅಲ್ಲ, ಅಥವಾ ಒಂದು ಹಳೆಯ ಪೀಳಿಗೆ ಯಾವುದೊಂದು ಎತ್ತಿದ್ರು ನಮ್ಮ ಮನುಷ್ಯ ಜನ್ಮ ಅಲ್ವೇ ಅಲ್ಲ ಆ ಗಿಡದ ಸೃಷ್ಟಿಗೆ. ಹಾಗಂತೇಳಿ ಇಲ್ಲಿ ತಂದು ನಟ್ಟಿದ್ದೀವಿ ಅಂದ ಮಾತ್ರಕ್ಕೆ ಏನೋ ಒಂದು ಹೊಸ್ತು ಮಾಡಿದ್ದೀವಿ ಅಂತಲ್ಲ, ಅದರ ಇರುವಿಕೆಯನ್ನು ನನ್ನ ಮುಂದಿನ ಪೀಳಿಗೆಗೆ ಗುರುತಿಸ್ಲಿಕ್ಕೆ ಒಂದು, ಐ ಥಿಂಕ್ ಇಟ್ ಈಸ್ ಒಂದು ರೂಟ್ ಓನ್ಲಿ. ನನ್ನ ಯೋಚನೆ 123 ಮಕ್ಕಳಿದ್ದಾರೆ, 123 ಮಕ್ಕಳು ಕೂಡ ಅದನ್ನು ಇಷ್ಟಪಡ್ತಾರೆ, ನನ್ನಲ್ಲಿರುವ 8 ಜನ ಟೀಚರ್ಸು ಅದನ್ನು ಲೈಕ್ ಮಾಡ್ತಾರೆ, ನಲ್ಲೂರಿನಲ್ಲಿರುವ 2,000-3,000 ಮನೆಯವರು ಕೂಡ ನೋ ಅವ್ರು ಇಷ್ಟಪಡಬೇಕು ಅವ್ರು ಲೈಕ್ ನೋ ಅದು ವಿಷಯನೇ ಅಲ್ಲ. ಇಂಥದ್ದೊಂದು ಕಲಿಕೆಯ ಭಾಗವಾಗಿ ಬೇಕು ಅಂತ ನನ್ನ ಸರ್ವಿಸ್ನಲ್ಲಿ ಅನ್ನಿಸ್ತಾ ಬಂದಿರೋದು. ನಾಳೆ ನಾನು ಕೂತ್ಕೊಂಡು ಜಾಯಿಕಾಯಿ ಗಿಡ ಅಂತ ಹೇಳಿದರೆ, ಮಕ್ಕಳೇ ಜಾಯಿಕಾಯಿ, ಮಕ್ಕಳೇ ಜಾಯಿಕಾಯಿ 100 ಸರಿ ಹೇಳಿದರು, ಜಾಯಿಕಾಯಿಯೇ ಗೊತ್ತಿಲ್ಲದವನಿಗೆ ಕುರುಡನಿಗೆ ನಾನು ಆನೆಯ ಸೊಂಡಿಲನ್ನು ಪರಿಚಯದ ಅನುಭವ ಆಗ್ತದೆ. ಅದೇ ಮಗುವನ್ನು ಜಾಯಿಕಾಯಿ ಅಂತ ಹೇಳಿದ ತಕ್ಷಣ ನಮ್ಮ ಈಗ ಹೋಗಿ ಜಾಯಿಕಾಯಿ ಅಂದರೆ, ಟೀಚರ್ 2 ಗಿಡ ಇದೆ ಟೀಚರ್ ಧನ್ವಂತರಿಯಲ್ಲಿ, ಹ್ಞೂ ಟೀಚರ್ ಅದು ಉದ್ದುದ್ದ ಎಲೆ ಬರುತ್ತಲ್ಲ ಟೀಚರ್ ಪಾಸ್, ಮೈಸೂರು ನೇರಳೆ ಟೀಚರ್ ಅದರ ಹಣ್ಣು ಕಪ್ಪಾಗತ್ತೆ, ಹುಳಿ ಹುಳಿ ಸಿಹಿ ಸಿಹಿ ಇರತ್ತೆ ಟೀಚರ್, ನಿಮಗೆ ಪಾಠಕ್ಕೆ ಇನ್ನೇನು ಬೇಕೀಗ, ನೀವೇನು ಹೇಳಿಕೊಳ್ತಿದ್ರೆ ಅದು ಬಂದಾಯ್ತಲ್ಲ, ಬಂದಾಯ್ತಲ್ಲ. ತುಳಸಿಯ ಜಾತಿ ಅಂದ ತಕ್ಷಣ ರಾಮ ತುಳಸಿ ಇದೆ, ಕೃಷ್ಣ ತುಳಸಿ ಇದೆ, ಶ್ರೀ ತುಳಸಿ ಇದೆ, ಹಾಗೆ ಮುಂದೆ ಹೋದಾಗ ಕಾಮಕಸ್ತೂರಿ ಇದೆ, ಮತ್ತೊಂದು ಅಲ್ಲೇ ಹೋದ ತಕ್ಷಣ ಮಗುವಿಗೆ ಇನ್ನೊಂದು ಸಿಗತ್ತೆ, ಯಾವುದು
ಪಚ್ಚೆ ಕುರಳಿದೆ. ಆ ಮಗು ತುಳಸಿಯ ಜಾತಿಯ ಗಿಡಗಳನ್ನು ಒಂದು ಗುಂಪು ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಶುರುವಾಯಿತು. ಸಸ್ಯದ ಪ್ರಭೇದಗಳು ಅನ್ನೋ ಕಲ್ಪನೆಯನ್ನು ನೀವು ಸುಲಭದಲ್ಲಿ ಕೊಡ್ಬೋದಲ್ಲ ಅಂತ ನಾನು ಹೇಳೋದು. ಈಗ ಸಸ್ಯ ಮಾತ್ರ ಅಲ್ಲ, ಇಲ್ಲಿ ಸಸ್ಯಗಳು ಗಿಡಗಳು ಇದೆ ಅಂದಮೇಲೆ ಚಿಟ್ಟೆಗಳು, ಹಕ್ಕಿಗಳು ಇವುಗಳನ್ನು ಕೂಡ. ನನಗೆ ಒಬ್ಬರು ಪುಣ್ಯ ಒಬ್ಬರು ಸಸ್ಯ ತಜ್ಞ ಒಬ್ಬರು ಮಾತಾಡುವಾಗ ಹೇಳ್ತಾರೆ, ನೀವು ಬರೀ ಕಾಣೋದ್ರ ಬಗ್ಗೆ ಮಾತಾಡ್ತಾ ಇದೀಯ ನಾಗೇಶ, ಪಾರಿವಾಳ ಬಂತು, ಗಿಡುಗ ಬಂತು, ಕೋಗಿಲೆ ಬಂತು, ಕೊಕ್ಕರೆ ಬಂತು, ಕಾಣುವುದನ್ನು ಹೇಳ್ತಾ ಇದೀಯ. ಕಾಣದ ಸಾವಿರ ಸಾವಿರ ನಮ್ಮ ಒಟ್ಟಿಗಿರುವ ಸೂಕ್ಷ್ಮಾಣು ಜೀವಿಗಳಿದೆ, ಅದರ ಹಿಂದೆ ನೀನು ನೀರು ಬಿಡ್ತೀಯ, ಅದರ ಹಿಂದೆ ಅಷ್ಟು ಜೀವಿಗಳು ಹುಟ್ಕೊಳ್ಳುತ್ತೆ. ಅದು ಅದು ಒಬ್ಬರು ಬಾರಿ ತಿಳಿದವರು ತುಂಬ ಖುಷಿಯಲ್ಲಿ ಹೇಳಿದರು, ಇದು ನಲ್ಲೂರಿಗೊಂದು ಹಾರ್ಟ್ ಅಂತ ಹೇಳಿದರು, ಅವರು ಹೃದಯ ಭಾಗ ಆಯ್ತು ಈಗ ಅದು ಅಂತ. ಈಗ ನಲ್ಲೂರಿನ ಹೃದಯ ಎಲ್ಲಿ ಕೇಳಿದರೆ ನಲ್ಲೂರು ಶಾಲೆ. ಈ ಶಾಲೆ ಅಡ್ವಾನ್ಸ್ ಹಾರ್ಟೇ ಅದು, ಇಡೀ ಎಲ್ಲ ಗುಡಿಚಚ್ಚು ಮಸೀದಿಗಳ ಬಿಟ್ಟು ಹೊರಬಂದು ಒಟ್ಟಾಗು ಗೆಲ್ಲು ಅಂತ ಹೇಳ್ತಾರೆ ಕುವೆಂಪು ಶಾಲೆಯಲ್ಲಿ ಅಂತಾರೆ. ಧರ್ಮ ಅಂದ್ರೇನು? ಕಷ್ಟಕ್ಕೆ ಸ್ಪಂದಿಸೋದು. ಧರ್ಮ ಅಂದ್ರೇನು? ಇನ್ನೊಬ್ಬರ ನೋವಿಗೆ ಸ್ಪಂದಿಸೋದು. ಧರ್ಮ ಅಂದ್ರೇನು? ಇನ್ನೊಬ್ಬರಿಗೆ ಶಿಕ್ಷಣ ಕೊಡೋದು. ಧರ್ಮ ಅಂದ್ರೇನು? ಸಮಾಜದ ಮುಖ್ಯ ಅದಕ್ಕೆ ಚಿಂತನೆಗಳನ್ನ ಮಾಡೋದು. ಅದನ್ನು ಬಿಟ್ಟು ಗುಡಿಗುಂಡ ಅಂತರಗಳಲ್ಲಿ ಧರ್ಮ ಇಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ, ನಾವೆಲ್ಲ ಎಲ್ಲೋ ಇರೋದನ್ನು ಅಲ್ಲಿ ಹುಡುಕ್ಲಿಕ್ಕೆ ಹೋಗಿ, ಅಲ್ಲಿ ಇಲ್ಲದನ್ನು ಹುಡುಕ್ಲಿಕ್ಕೆ ಹೋಗಿ ಮೈಮೇಲೆ ಹಾಕ್ಕೊಂಡು ಏನೆಲ್ಲ ಮಾಡ್ಕೊಳ್ತಾ ಇದೆ ಅಂತ ನನಗನ್ಸೋದು. ಅದಕ್ಕಿನ್ನ ಅದು ಹಾಗಾದರೆ ದೇವಸ್ಥಾನ ಬೇಡವಾ? ಬೇಕು. ಅದರ ಇರುವಿಕೆಯನ್ನು ನಾನು ಅಲ್ಲಗಳಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಸಿಗುವಂಥ ಮನಸ್ಸಿಗೆ ಸಿಗುವಂಥ ಮುದ, ಖುಷಿ, ಸಮಾಧಾನ, ಎಲ್ಲೋ ಒಂದು ಕಡೆ ಗೊತ್ತಿಲ್ಲದ ಸಮಸ್ಯೆಗಳ ಪರಿಹಾರ ಅಲ್ಲಿ ಸಿಕ್ಬಿಡತ್ತೆ. ಯಾಕೆ ಕೇಳಿದರೆ ಶ್ರದ್ಧೆ, ಅದು ಅವನವನಿಗೆ ಬಿಟ್ಟ ವಿಚಾರಗಳು. ಬಟ್ ಇಲ್ಲಿ ಶಾಲೆಗೆ ಬಂದಾಗ ಇದು ಈ ಕಲ್ಪನೆಯೇ ಬೇರೆ, ಇದು ಜೀವಂತಿಕೆಯ ಕಲ್ಪನೆ. ನಾನು ಮಾಡ್ತಾ ಇರೋದು ಹೊಸತ್ತು ಅಂತ ನಾನು ಹೇಳ್ಕೊಳ್ಳಿಕ್ಕೆ ತಯಾರಿ ಇಲ್ಲ. ಹಾಗಂತೇಳಿ ಪ್ರಚಾರ ಅಗತ್ಯನೇ ಅಲ್ಲ. ಪ್ರಚಾರಕ್ಕಾಗಿ ಅಂತೂ ದೇವರಣೆ ಮಾಡಲ್ಲ, ಹಾಗೆ ಮಾಡಲಿಕ್ಕೆ ಉದ್ದೇಶವೂ ಇಲ್ಲ ನನ್ನದು. ಯಾವುದೋ ನಾಲ್ಕು ಕಾಡು ಗಿಡ ತಂದು ನೆಟ್ಕೊಂಡು ಎಂಥ ಪ್ರಚಾರ ಮಾಡೋದು? ಕಾಡಲ್ಲಿಲ್ವಾ ಪ್ರಚಾರ ಅಂತಲ್ಲ, ಬೇರೆ ಶಾಲೆಗಳಲ್ಲಿ ಇರದ ವಾತಾವರಣ ಇಲ್ಲಿ ಬಂದಿದ್ದರಿಂದ ಅದೊಂದು ಪ್ರಚಾರಕ್ಕೆ ಆಗ್ತದೆ. ಹಾಂ, ಅದು ಅದು ಅದಾಗೆ ಪ್ರಚಾರ ಬಯಸೋದು, ಅದು ಬರುದೇ. ಆದರೆ ನನ್ನ ಉದ್ದೇಶ ಇರೋದು ಬೇರೆ ಶಾಲೆಗಳಲ್ಲೂ ಇದನ್ನು ಮಾಡುವ ಮನೋಸ್ಥಿತಿ ಬಂದರೆ ದಟ್ ಈಸ್ ಅಂಥ ಪ್ರಚಾರ ಬೇಕು ನನಗೆ. ನನಗೆ ಬೇಕು ಯಾವ ಪ್ರಚಾರ? ಇದು ಚೆನ್ನಾಗಿದೆ, ಇದು ಒಪ್ಕೊಂಡಿದ್ದೀವಿ, ಇದು ಚೆನ್ನಾಗಿದೆ, ಎಲ್ಲ ಬಂದು ಟೀಚರ್ಸ್, ಮಾಸ್ಟ್ರು, ಮಕ್ಕಳು, ಊರಿನವರು, ಪೇರೆಂಟ್ಸ್ ಎಲ್ಲ ಬಂದ್ಕೊಂಡು ಸುಮ್ಮನೆ ಚೆನ್ನಾಗಿದೆ ಅಂತಲ್ಲ. ನನ್ನ ಮಗುವೊಂದು, ನನ್ನ ಮಗುವೊಂದು ಮನೆಯಲ್ಲಿರುವ ಗಿಡವನ್ನು ಬುಡಬಿಡಿಸಿ ನಾನಿಲ್ಲಿ ಗೊಬ್ಬರ ಹಾಕಿಸೋದನ್ನು ಕಲಿಸಿದ್ದೇನೆ, ಅದೇ ಗೊಬ್ಬರವನ್ನು ಹಾಕಿ ಅದಕ್ಕೆ ನೀರೇರಿತದೆ ಅಂತಂದರೆ ಸಾಕು. ಅದು ಅದು ಪ್ರಚಾರ, ಅಂಥ ಪ್ರಚಾರ ಬೇಕು ನನಗೆ. ನಾನು ಬಯಸೋದು ಅದನ್ನು. ಇದು ಇನ್ನೊಂದು ಕಡೆ ಆಗಬೇಕು ನನಗೆ. ಮೊದಲು ಬಂದಾಗ ಒಂದು ನಾಲ್ ಪ್ರಾರಂಭದಲ್ಲಿ ನಾನು ಮೊದಲು ಮಾಡಿದ್ದು ಆಫೀಸ್ ರೂಮನ್ನು ಚೆಂದ ಮಾಡಬೇಕು ಅಂತ. ನಾನು ಯಾವತ್ತು ಯೋಚನೆ ಮಾಡಿದ್ದು ಆಫೀಸ್ ರೂಮ್ ಮೀನ್ಸ್ ಶಾಲೆಯ ಹೃದಯ ಭಾಗ ಅಂತ. ಅದು ಚೆನ್ನಾಗಿದ್ದರೆ ಒಬ್ಬ ಹೆಡ್ ಮಾಸ್ಟರ್ ಮಾನಸಿಕ ಸ್ಥಿತಿ ಚೆನ್ನಾಗಿರುತ್ತೆ. ಅವನ ಮಾನಸಿಕ ಸ್ಥಿತಿ ಚೆನ್ನಾಗಿತ್ತು ಅಂದರೆ ಅವನ ಸ್ಟಾಫ್ ಚೆನ್ನಾಗಿ ಯೋಚನೆ ಮಾಡ್ತಾರೆ, ಆ ಯೋಚನೆಗಳು ಪೂರಕವಾಗಿ ತರಗತಿ ಕೊನೆಗೆ ಹೋಗುತ್ತೆ. ಇಲ್ಲಿ ಬಂದಾಗ ಒಂದು ಯಾವುದೋ ಒಂದು ದೊಡ್ಡಿಗೆ ಬಂದು ಕೂತಾಗಾದರೆ ಅವನ ಮನಸ್ಸೆಲ್ಲ ಹಾಳಾಗೋಗುತ್ತೆ. ಅದು ಫಸ್ಟ್ ನಾನು ಮಾಡಿರೋದು ಆಫೀಸ್. ಅದರ ನಂತರ ನಾನು ತರಗತಿ ಕೊನೆಗಳಿಗೆ ಹೋದೆ. ನನಗೆ ಒಂದಿಷ್ಟು ವಿರೋಧಗಳು ಬಂತು. ಶಾಲೆಗಳಿಗೆಲ್ಲ ವಿಟ್ರಿಫೈಡ್ ಹಾಕಬೇಕಾ, ಟೈಲ್ಸ್ ಹಾಕ್ಲಿಕ್ಕೆ ಉಂಟಾ, ಮಗು ಜಾರಿ ಬಿದ್ದರೆ, ಇಂಥ ಪ್ರಶ್ನೆ ಕೇಳಿದ ಪುಣ್ಯಾತ್ಮರು ಇದ್ದಾರೆ ಇಲ್ಲಿ. ನಾನು ಅದಕ್ಕೆ ಭಾಳ ಚಂದದ ಉತ್ತರ ಕೊಟ್ಟಿದ್ದೇನೆ, ನಿಮ್ಮ ಮನೆಯಲ್ಲಿ ಇವತ್ತಿಗೂ ಮಣ್ಣಿಂದ ಇದೆಯಾ ಅಂತ. ಅದಕ್ಕೆ ಅವರಿಗೆ ಅವರಿಗೆ ಉತ್ತರ ಅವ್ರಿಗೆ ಗೊತ್ತಾಗಿದೆ. ಸೊ ಹಾಗಂತ ಮಾತ್ರಕ್ಕೆ ನನಗೆ ಖುಷಿ ಯಾವುದು ಕೇಳಿದರೆ, ನಮ್ಮದನ್ನು ನೋಡಿಯೇ ಬೇರೆಯವರು ಶುರು ಮಾಡಿದರೂ ಗೊತ್ತಿಲ್ಲ, ಅಂತೂ ಶುರುವಾಯಿತು ಕೆಲವು ಕಡೆಗಳಲ್ಲಾದರೂ ಶುರುವಾಯಿತು. ಆವಾಗ ನನಗೆ ಖುಷಿಯಾಯಿತು, ಓ ಅವರು ಶುರು ಮಾಡಿದ್ರಿಂದ ನನಗೆ ಬಲ ಬಂತು, ನಾನು ಮಾಡಿದ್ದು ಯಾರಾದ್ರು ಕೇಳಿದರೆ ಆ ಶಾಲೆಯಲ್ಲೂ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಒಂದು ಬಲ ಆದರೂ ಆಯ್ತಲ್ಲ. ನನ್ನನ್ನು ನೋಡಿ ಶುರು ಮಾಡಲೇ ಬಿಡಲಿ, ಅದು ಸೆಕೆಂಡ್ರಿ. ಬಟ್ ನನಗೊಂದು ಪೂರಕವಾದ ವಾತಾವರಣ ಸಿಕ್ತು. ಹಾಗೆ ಅಂದರೆ ಅವರು ಮಾಡ್ತಾ ಇದ್ದಾರೆ ಅಂದರೆ ನಾನು ಮಾಡಿದ್ರೆ ಸರಿ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ನನ್ನನ್ನು ನೋಡಿ ಅವ್ರು ಮಾಡಿದರು ಅಂತ ನನ್ನ ಅಹಂಕಾರ ಅಲ್ಲ 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 ಅಲ್ಲ. ಇದು ಈ ರೀತಿಯ ಇನ್ನೊಂದು ಕಡೆ ಆಗ್ತಾ ಇದೆ ಅಂದರೆ ಓ ಹಾಗಾದರೆ ಇದು ಒಪ್ಪಿತ ಅನ್ನುವ ಮನೋಸ್ಥಿತಿ ನನ್ನದು. ಹಾಗೆ ಹಾಗೆ ಈಗಿನ ಈಗ ಬರ್ತಿರೋ ಜನರೇಷನ್, ಈಗ ಇರೋ ಜನರೇಷನ್ ಹೇಗಂತಂದರೆ ಅಬ್ಸರ್ವೇಷನ್ ಕಡಿಮೆ, ಪರಿಸರದ ಅಬ್ಸರ್ವೇಷನ್ ಆಗಲಿ ಬೇರೆ ಎಲ್ಲ ಕಡಿಮೆ. ಅವರ ಲೋಕದಲ್ಲಿ ಇರಬೇಕು, ಇನ್ನೊಬ್ಬರ ಡಿಸ್ಟರ್ಬೆನ್ಸ್ ಬೇಡ, ಆ ಥರ ಇರುತ್ತೆ. ಆದರೆ ಈ ಮಕ್ಕಳಿಗೆ ಇವರ ದಿನಚರಿ ಸ್ಟಾರ್ಟ್ ಆಗೋದೇ ಇಲ್ಲಿ ಪ್ರಕೃತಿಯೊಟ್ಟಿಗೆ, ಅಂದರೆ ಗಿಡ ಮರದೊಟ್ಟಿಗೆ ಸ್ಟಾರ್ಟ್ ಆಗೋದು ಅವ್ರ ದಿನಚರಿ. ಅದು ನನಗೆ ಅನಿಸ್ತದೆ ಅವರ ಭವಿಷ್ಯದಲ್ಲೂ ಖಂಡಿತ. ಈಗ ಎಲ್ಲಿ ಸೋಲ್ತಿದ್ದೀವಿ ಕೇಳಿದರೆ, ನಮ್ಮ ಮಕ್ಕಳು ಮೊಬೈಲ್ ಬಳಸ್ತಾರೆ, ನಮ್ಮ ಮಕ್ಕಳು ಟಿ ವಿ ನೋಡ್ತಾರೆ, ನಮ್ಮ ಮಕ್ಕಳು ಹೇಳಿದ್ ಕೇಳಲ್ಲ, ನಮ್ಮ ಮಕ್ಕಳು ಇಯರ್ ಫೋನ್ ಹಾಕ್ತಾರೆ, ಈ ರೀತಿಯ ಮಾತುಗಳು ಕಂಪ್ಲೇಂಟ್ಗಳು ತುಂಬ ಬರ್ತಾ ಇರೋದೇ. ಎಲ್ಲಿ ಹಾಗಾದರೆ ಎಲ್ಲಿ ಸರಿ ಮಾಡೋದು? ಎಲ್ಲಿ ಸರಿ ಮಾಡೋದು? ಟಿ ವಿನ ತೆಗೆದು ಬಿಡುವೆ ಈ ಹೊತ್ತಲ್ಲಿ ಸಾಧ್ಯ ಇಲ್ಲ. ಎಲ್ಲಿ ಸರಿ ಮಾಡಬೇಕು ಕೇಳಿದರೆ, ನನ್ನ ಮಗು ಧಾರಾವಾಹಿಯ ಬೆನ್ನು ಹಿಡಿದಿದೆ ಅಂತಾದರೆ ನೇರ ಮಗುವಿಗೆ ಗೊತ್ತಿರಲಿಲ್ಲ ಧಾರಾವಾಹಿ, ಏನೋ ಒಂದು ಕಾರಣ ಉಂಟು. ಯಾರು? ಅಮ್ಮನ, ಅಜ್ಜಿಯ, ಅಪ್ಪನ, ಯಾರೋ ಒಂದು ಅಕ್ಕನ, ಯಾರೋ ಒಂದು ಕಾರಣ ಉಂಟಲ್ಲಿ. ಈ ಕಾರಣನಾದವರು ಹಿರಿಯರಾಗಿ ತಿಳುವಳಿಕೆ ಇದ್ದವರಾದರೆ ಇವರು ಚೇಂಜ್ ಆಗಲಿಕ್ಕೆ ಶುರುವಾಗಬೇಕು. ನನ್ನ ಮಗು ಬುಕ್ ಓದಬೇಕು ಅಂತೇಳಿ 100 ಪುಸ್ತಕ ತಂದು ಮನೆಯಲ್ಲಿಟ್ಟ ಮಾತ್ರಕ್ಕೆ ಮಗು ಪುಸ್ತಕ ಓದೋದಿಲ್ಲ. ನಾನು ಒಂದು ಪುಸ್ತಕ ತಂದು ನಾನು ಓದಲಿಕ್ಕೆ ಶುರು ಮಾಡಬೇಕು. ಆ ಓದ್ತಾ ಓದ್ತಾ ಈ ರುಚಿ ನೋಡೋದು ಅಂತ ಉಂಟು. ಪದಾರ್ಥ ಮಾಡಿ ಆ ಅಂದರೆ ಎದುರುಗಡೆ ಅವನಿಗೆ ಎಷ್ಟೊತ್ತಿಗೆ ಬೆಂದಿತ್ತು ಅಂತ, ಇವನು ಪುನಃ ಒಂದು ಸರಿ ಹಾಕಿ ಆದರೂ ಇನ್ನೂ ಬೇಯಲಿಲ್ವಾ ಅಂತ,
ಅವನು ಕೇಳಲಿಕ್ಕೆ ಶುರು ಮಾಡೋದು ಅಲ್ವಾ. ಸೊ ಈ ರೀತಿ ಮಾಡ್ಬೇಕು, ನಾನು ಆ ಪುಸ್ತಕ ಓದೋಗ ಬಾ ಆ ಅಂದರೆ ಆ ಎದುರುಗಡೆ ನಿಮ್ದು ಆಯ್ತಾ ಓದಿ ನಂಗೊಂಚೂರು ಕೊಡ್ತೀರಾ, ಬಸ್ನಲ್ಲಿ ಈ ಕೆಲಸ ಮಾಡ್ಬೇಕು ನಾನು ಹೇಳೋದು, ನನಗೆ ಒಂದು ನಿದ್ರೆ ಬರುತ್ತೆ ಇವನು ಡಿಸ್ಟರ್ಬ್ ಮಾಡ್ತಾನೆ ಅಂತಾದರೆ, ಇವನು ಮೊಬೈಲಲ್ಲಿ ಮಾತಾಡ್ತಾನೆ ಅಂತಾದರೆ ನಾನೊಂದು ಪುಸ್ತಕ ಓದ್ಲಿಕ್ಕೆ ಶುರು ಮಾಡೋದು. ಇದು ಚೆನ್ನಾಗಿ ಏನು ಹೀಗೆ ಮಾಡಿದರೆ ಒಂಚೂರು ಕೊಡ್ತೀರಾ ಅಂತ ನಾವು ಅವನಿಗೆ ಪುಸ್ತಕ ಕೊಟ್ಟು ನಾವು ಮಲಗಿದ್ರೆ ಆಯಿತು. ನಾನು ಹೇಳೋದು ಸೊ ಇದು ನನ್ನಿಂದ ಶುರು ಆಗಬೇಕು ಬದಲಾವಣೆಗಳು. ನಾನು ಹೇಳ್ತಾ ಇರೋದು ಮಗು ಫ್ಯೂಚರಲ್ಲಿ ಇವತ್ತಿನ ಮಕ್ಕಳು ವಿಜಯ ಮೊಬೈಲ್ ಹಿಡಿತಾರೆ, ಮಕ್ಕಳಿಗೆ ಪರಿಸರ ಪ್ರೇಮ ಇಲ್ಲ, ಮಕ್ಕಳು ಗಿಡ ಬೆಳೆಸೋದಿಲ್ಲ. ನನಗೊಂದು ಸಣ್ಣದೊಂದು ಕಾನ್ಸೆಪ್ಟ್, ನಮಗೆ ದೇವರಿಗೆ ಹೂ ತರೋದು ಎಷ್ಟು ಸರಿ ಅನ್ನುವ ಪ್ರಶ್ನೆ ಬರ್ಬೋದು. ಆದರೆ ನನ್ನ ಹಿಂದಿನ ಆಶಯ ಬೇರೆ. ಒಂದು ಮಗು ಒಂದು ಮನೆಯಿಂದ ಹೂ ತರಬೇಕು ಅನ್ನೋದ್ರ ಆಶಯ ಏನು ಕೇಳಿದರೆ, ಆ ಮಗು ಮನೆಯಲ್ಲೊಂದು ಹೂವಿನ ಗಿಡ ಇರಬೇಕು. ಆ ಹೂವಿನ ಗಿಡ ಇರಬೇಕು ಅಂದರೆ ಅದಕ್ಕೆ ನೀರು ಹಾಕಬೇಕು. ನೀರು ಹಾಕಬೇಕು ಅಂದರೆ ಮಾತ್ರ ಗಿಡ ಬೆಳೀತದೆ. ಒಂದು ತಾಯಿ ಕಾಳಜಿ ಮಾಡ್ತಾಳೆ, ತಾಯಿ ಮಾಡಲಿಲ್ಲ ಅಂದರೆ ಮಗು ಕಾಳಜಿ ಮಾಡುತ್ತೆ. ತಾಯಿ ನಾಳೆ ಹೇಳ್ತಾಳೆ ನಿನಗೆ ನಾಳೆ ಹೂ ಕಿತ್ಕೊಂಡು ಹೋಗ್ಲಿಕ್ಕೆ, ನೀರು ಹಾಕದಿದ್ರೆ ಹೂ ಆಗೋದಿಲ್ಲ. ಗೊತ್ತಿಲ್ಲದೆ ಆ ಮಗು ಮನೆ ಅಂಗಳದಲ್ಲಿ ಒಂದು ಗಿಡ ಬೆಳೆಸಲಿಕ್ಕೆ ಶುರು ಮಾಡಿದ. ಇಲ್ಲಿ ದೇವರು ಅವನು ಹೂ ಹಾಕಿದ್ರಿಂದ ಪ್ರತ್ಯಕ್ಷ ಆಗ್ತಾರೋ, ಇವನಿಗೆ ಆಶೀರ್ವಾದ ಮಾಡ್ತಾರೋ, ಅದು ಅವನಿಗೂ ದೇವರಿಗೆ ಬಿಟ್ಟ ವಿಚಾರ. ಬಟ್ ಗೊತ್ತಿಲ್ಲದೆ ಮಗು ಪ್ರಕೃತಿಯ ಹತ್ತಿರ ಹೋಗಲಿಕ್ಕೆ ಶುರು ಮಾಡಿತು, ಪರಿಸರವನ್ನು ಹತ್ತಿರದಿಂದ ಪ್ರೀತಿಸಲಿಕ್ಕೆ ಶುರು ಮಾಡಿತು. ಅದು ಸಾಲ ತರಲಿಕ್ಕಿಲ್ಲ, ಹೂ ನಮ್ಮಲ್ಲಿ ಸಾಲ ತರಲಿಕ್ಕಿಲ್ಲ, ಹೂ ದಾರಿಯಲ್ಲಿ ಕೇಳಿ ಇನ್ನೊಬ್ಬನ ಹತ್ರ ಇಸ್ಕೊಂಬರ್ಲಿಕ್ಕಿಲ್ಲ, ಅವನ ಮನೆದಾಗಬೇಕು. ಇಲ್ಲವೇ ಇಲ್ಲ, ಈ ಹೊತ್ತಲ್ಲಿ ಹೂವೇ ಆಗಲ್ಲ, ಏನು ಮಾಡಲಿಕ್ಕಿಲ್ಲ. ಬಟ್ ಅದು ಏನಾಯಿತು ಕೇಳಿದರೆ, ಈಗ ಎಲ್ಲ ಮನೆಗಳಲ್ಲೂ ಒಬ್ಬ ದಾಸವಾಳ ತರ್ತಾನೆ, ಒಬ್ಬ ಮಲ್ಲಿಗೆ ತರ್ತಾನೆ, ಒಬ್ಬ ಇನ್ನೊಂದು ಕನಕಾಂಬರ, ಎಂತೆಂಥ ಹೂ ಇದೆ ಅದು ನೋಡಿದ್ರಲ್ಲ ನೀವು, ಆ ಮಜನೇ ಬೇರೆ, ಆ ಮಜನೇ ಬೇರೆ. ಜೊತೆಗೆ ಆ ಮಂತ್ರಗಳನ್ನು ಹೇಳ್ತಾರೆ, ಯಾರೋ ಒಬ್ಬರು ತಿಳಿದವ್ರು ಕೊಟ್ಟ ಮಂತ್ರ, ಯಾವುದೇ ಅದು ಧರ್ಮವನ್ನು ಬಿಂಬಿಸೋದಲ್ಲ. ನಾನು ಓದ್ಲಿಕ್ಕೆ ಕೂತ್ಕೊಂಡಿದ್ದೀನಿ, ನನ್ನ ಓದನ್ನು ಸ್ಥಿರವಾಗಿಸೋ. ಯಾರ ಹತ್ರ ಬೇಕಾದ್ರೆ ಯೇಸು ಹತ್ರ ಮಾಡು, ಅಲ್ಲನ ಹತ್ರ ಮಾಡು, ಕೃಷ್ಣನ ಹತ್ರ ಮಾಡು, ರಾಮನ ಹತ್ರ ಮಾಡು, ನಾನು ಓದ್ಲಿಕ್ಕೆ ಕೂತಿದ್ದೀನಿ, ನನ್ನನ್ನು ಓದಿದ್ದನ್ನು ಉಳಿಸು ನನಗೆ ಅಂತ ಹೇಳಿ ಯಾರು ಬೇಕಾದ್ರೆ ಯಾರು ಬೇಕಂತ ಪ್ರಾರ್ಥನೆ ಮಾಡ್ಕೋಬೋದಲ್ಲ ಅಲ್ವಾ. ಸೊ ಅದು ಅದರ ನಂತರ ಅದೇ ಮಗು ಒಂದು ಹುಟ್ಟುಹಬ್ಬದ ದಿನ ಅವನು ಪೂಜೆ ಮಾಡೋದು. ಎಷ್ಟೋ ಮಕ್ಕಳು ಹಿಂಗೆ 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 ಅಂತಾರೆ, ಅವರಿಗೆ ಗಂಟೆ ಇದು ಎರಡು ಬರೋದಿಲ್ಲ. ಸೊ ಈ ಇದನ್ನು ಕಂಟ್ರೋಲ್ ತರೋದಿದೆಯಲ್ಲ, ಇದು 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 ಡ್ರೈವರಿಗೆ ಬರುವ ಕೆಲಸ. ಇದು ಅವನು ಹೀಗಂತಿರ್ತಾನೆ ಹೀಗಂತಿರ್ತಾನೆ, ಅದು ಈಗಿನ ಡ್ರೈವರ್ಗಳು ಇನ್ನೂ ಖುಷಿ ಆಗುತ್ತೆ ನನಗೆ. ಯಾಕೆ ಕೇಳಿದರೆ ಹಿಂಗೆ ಇಟ್ಕೊಂಡು ಹಿಂಗೆ ಅಲ್ವಾ, ಈಗ ನಮ್ಗೆ ಅನಿಸ್ಬೋದು ಅವನು ಮೊಬೈಲ್ ಇಟ್ಕೊಂತಾನೆ ಹಾಗೆ. ಬಟ್ ನೀವು ಆ ಸ್ಕಿಲ್ ನೋಡ್ರಿ ಅಲ್ವಾ. ಹಾಗೆ ನಾನು ಹೇಳಿದ್ರು ಮಗು ಅದನ್ನು ಕಲಿತಾ ಬಂತು. ಅದೇ ಪ್ರಾರ್ಥನಾವರಿಗೆ ಬಂದಾಗ ಆ ಮಗುವಿಗೆ ಆ ಸ್ಟೇಜ್ ಫಿಯರು, ನಮ್ಮ ಮಕ್ಕಳಿಗೆ ಸ್ಟೇಜ್ ಫಿಯರು, ಟೀಚರ್ಸ್ ಕರೆದ್ರೆ ನಾನು ಮಾತಾಡಲ್ಲ ಸರ್, ನೀವು ನಾನು ಮಾತಾಡಲ್ಲ ಸರ್. ಯಾಕೆ ಕೇಳಿದರೆ ಅವ್ರನ್ನ ಎಳವೇ ಇಲ್ಲ, ಅವ್ರನ್ನ ಮಾತಾಡಿಸಿಲ್ಲ, ಅವ್ರು ಹೇಗೆ ಮಾತಾಡ್ತಾರೆ ಈಗ. ಪಾಠ ಮಾಡ್ತೀವಿ ಸರ್, ಎಷ್ಟು ಬೇಕಾದ್ರೆ ಪಾಠ ಮಾಡೋದು ಇದೇ ನಮ್ಮ ಸೋಲು. ಪಾಠ ಮಾಡಬೇಡಿ, ಪಾಠ ಯಾರೇ ಮಾಡಲಿಕ್ಕೆ ಹೇಳಿ, ಪಾಠ ಮಾಡಿಸ್ಕೋಬೇಕದು. ಮಗು ಪಾಠವನ್ನು ಮಾಡಿಸ್ಕೋಬೇಕು ನಮ್ಮ ಹತ್ರ, ನಾವು ಪಾಠ ಮಾಡಲಿಕ್ಕೆ ಹೋಗಬಾರ್ದು. ಟೀಚರ್ 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 ಇದೇನು ಟೀಚರ್ ಇದೇನು ಟೀಚರ್ ಇದೇನು ಟೀಚರ್, ಆ ಪ್ರಶ್ನೆಗಳು ಹುಟ್ಕೋಬೇಕಾದ್ರೆ ನೀವು ಮಗುವನ್ನು ತೊಡಗಿಸ್ಕೊಳ್ಳುವ ಹಾಗೆ ಮಾಡಬೇಕು. ಈ ಪ್ರಾರ್ಥನಾವಧಿಯಲ್ಲಿ ನೀವು ಗಮನಿಸಿದಾಗೆ ಆ ನಿತ್ಯ ಪಂಚಾಂಗ ಅನ್ನೋ ಒಂದು ಕಲ್ಪನೆಯ ಹಿಂದೆ ನಿನ್ನೆ ನೋಡಿ ಒಂದು ತರಕಾರಿಯ ಹಾಡುಗಳನ್ನು ಇಟ್ಕೊಂಡು ಮಾಡಿದರು, ತರಕಾರಿಯೇ ಇಟ್ಕೊಂಡು ಬಂದಿದ್ರು ಮಕ್ಕಳು. ಬೀನ್ಸ್ ಹಾಕಿದ ಜೀನ್ಸ್ ಹಾಕಿದ ಬೀನ್ಸ್ ಬಂದು ತಾಂಬೂಲ ನೀಡಿತ್ತು ಒಟ್ಟಾಗಿ. ಒಂದೊಂದು ತರ್ತಾರೆ ಒಂದೊಂದು, ಇವತ್ತು ಒಂದೊಂದು ನನಗೀಗ ಅದು ಕುತೂಹಲ, ನಾಳೆ ಯಾವ ರೀತಿ ಬರುತ್ತೋ, ನಾಡ್ದು ಯಾವ ರೀತಿ ಬರುತ್ತೋ. ಹೋದ ವಾರದಲ್ಲಿ ಶನಿವಾರದ ತಂಡದವರು ತಾಳಮದ್ದಲೆಯ ರೂಪದಲ್ಲಿ ಯಕ್ಷಗಾನದ ಶೈಲಿಯಲ್ಲಿ ನೋಡಿ ಬ್ಯೂಟಿಫುಲ್, ಅದನ್ನ ನೋಡಿ ಕೇಳಿಸ್ಕೊಳ್ಳೋವಾಗಲೇ ಖುಷಿ ಆಗಬೇಕು. ಆ ಮಕ್ಕಳು ಏನು ಮಾಡ್ತಾರೆ ಅದನ್ನು ಗೌಪ್ಯವಾಗಿ ಕಲಿಯೋದು. ಈಗ ನೋಡಿ ಊಟ ಆದ ತಕ್ಷಣ ಓಡ್ಬಿಡ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ ಗೊತ್ತಾಗಲ್ಲ, ಟೀಚರ್ ಅವರೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ, ಅವ್ರವ್ರಿಗೆ ಕೂತ್ಕೊಂಡು ನಾಳೆಗೆ ಏನು ಮಾಡಬೇಕು, ನಾಡಿದ್ದಿಗೆ ಏನು ಮಾಡಬೇಕು, ಸೋಮವಾರ ಏನು ಮಾಡಬೇಕು, ಈ ರೀತಿಯ ಹುಡುಕುವ ಬುದ್ಧಿ ಬರುತ್ತಲ್ಲ ಅದು. ಮತ್ತು ಆ ಓದ್ಕೊಳ್ಳಿ ಗ್ರಂಥಾಲಯ ಅನ್ನುವ ಕಲ್ಪನೆ ಹಿಂದೆ ಆ ಮಕ್ಕಳು ನಾಳೆ ನನ್ನ ಪುಸ್ತಕ ಪರಿಚಯ, ನಾನು ಪುಸ್ತಕ ತೊಗೋಬೇಕು, ಆ ಪುಸ್ತಕವನ್ನು ಓದಬೇಕು, ಓದಿದ್ರ ಬಗ್ಗೆ ಹೇಳಬೇಕು, ಆ ರೀತಿ ನನಗೆ ಸರಿ ತಪ್ಪುಗಳಿಗಿಂತ ಅದು. ಮತ್ತು ನಿನ್ನೆ ನಿಮ್ಮ ಹತ್ರ ಒಂದು ಚರ್ಚೆ ಮಾಡಿದೆ ನಾನು, ಯಾವುದು ನಿಜ ಮತ್ತು ನೈಜ. ಹಾಂ, ನಿಜ ಓದು ಮತ್ತು ನೈಜ ಓದು, ಆ ದಿಕ್ಕಲ್ಲಿ ನಮ್ಮ ಮಕ್ಕಳ ಯೋಚನೆಗಳು ಸಾಕ್ತಾ ಇದೆ. ನನಗೆ ಅದು ಪೂರ್ಣ ಪ್ರಮಾಣದಲ್ಲಿ ಈಗಲೇ ಬೇಕು ಅಂತಲ್ಲ, ಅಲ್ಲಿರುವುದು ನೈಜವೇ ನಿಜವೇ, ಆದರೆ ಓದಿದ್ದು ನೈಜ, ಬರವಣಿಗೆ ಹಾಗೆ ಬರ್ಕೊಂಡಿಲ್ಲ ಅವರು. ಹೌದು ಹೌದು ಹೌದು, ಅದು ಭಾಳ ಕಷ್ಟದ ಕೆಲಸ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಆ ನೈಜ ಓದಿನ ಕಡೆ, ನಮ್ಮ ಸಹಜ ಓದಿನ ಕಡೆ ನಮ್ಮ ಮಕ್ಕಳು ಹೋದಾಗ ಆ ಮಕ್ಕಳಿಗೆ ಗೊತ್ತಿಲ್ಲದೆ ಕೇಳಿಸ್ಕೊಳ್ಳೋದಿಗೂ ಖುಷಿ. ಚಕ್ರವರ್ತಿ ಸುಲಿಬೆಲೆ ಒಂದ್ಸರಿ ಹೇಳಿದರು, ಟೆಂತಿನ ಮಕ್ಕಳಿಗೆ ನೇರ ಫೋನಿನ ಕಾರ್ಯಕ್ರಮ, ಮಕ್ಕಳನ್ನು ಕುರಿತು ಚಂದನದಲ್ಲಿ ಕಾರ್ಯಕ್ರಮ, ಚಕ್ರವರ್ತಿ ಸುಲಿಬೆಲೆ ವೇದಿಕೆಯಲ್ಲಿದ್ದರು, ಇಲ್ಲಿಂದ ಫೋನ್ ಕೇಳಬೇಕು, ಯಾರು ಬೇಕಾದ್ರೆ ಕೇಳ್ಬೋದು ಅಂತ. ಒಬ್ಬಳು ತಾಯಿ ಮಾತಾಡ್ತಾ ಮಾತಾಡ್ತಾ ಪ್ರಶ್ನೆ ಕೇಳಿದ್ಲು ಚಕ್ರವರ್ತಿ ಸುಲಿಬೆಲೆಗಳ ಹತ್ರ, ಸುಲಿಬೆಲೆ ಹತ್ರ. ಸರ್, ನನ್ನ ಮಗ ಟೆಂತಿನ ತನಕ ಚೆನ್ನಾಗಿದ್ದ, ಟೆಂತಿನ ತನಕ ಏಯ್ತಿನ ತನಕ ಚೆನ್ನಾಗಿದ್ದ, ಈಗ ಏಯ್ತ್ ನೈನ್ತ್ ಆಗುವಷ್ಟೊತ್ತಿಗೆ ಒಂದೆರಡು ಜನ ಫ್ರೆಂಡ್ಸ್ ಸೇರಿ ನನ್ನ ಮಗ ಹಾಳಾಗಿ ಹೋದ. ತುಂಬ ಒಳ್ಳೆ ಮಗ ನನ್ನದು, ಹಾಳಾಗಿ ಹೋದ ಸರ್, ಕಾವಾಸ ದೋಷದಿಂದ ಸನ್ಯಾಸಿ ಕೆಟ್ಟ
ಅನ್ನುವ ಕಥೆಯನ್ನು ಹೇಳಿ ಅವಳು ಆ ಪದವನ್ನು ಉಲ್ಲೇಖ ಮಾಡಿ, ಆ ಗೆರೆಯನ್ನು ಉಲ್ಲೇಖ ಮಾಡಿ ನನ್ನ ಮಗ ಹಾಳಾದ. ಸುಲಭದಲ್ಲಿ ಏನು ಉತ್ತರ ಕೊಡಬೇಕು, ಏನು ಉತ್ತರ ಕೊಡ್ಬೋದು ಅನ್ನೋದು ನನ್ನ ಕಾಳಜಿ. ಅವ್ರು ಭಾಳ ಚೆಂದ ಇದ್ದರು, ನಿಮ್ಮ ಮಗ ತುಂಬ ತುಂಬ ಒಳ್ಳೆಯವ, ನಿಮ್ಮ ಫ್ಯಾಮಿಲಿ ತುಂಬ ಒಳ್ಳೆಯದು, ಯಾರು ಕೂಡ ಇಲ್ಲ ಹಾಳಿಲ್ಲ. ಅವನ ಕಡೆಯಿಂದಾಗಿ ನಿಮ್ಮ ಮಗ ಹಾಳಾದ. ಅಮ್ಮ, ನಾನು ಚೂರು ಅದೇ ಮಾತನ್ನು, ನೀವೇ ಹೇಳಿದ ಮಾತನ್ನು ನಿಮಗೆ ಕೇಳ್ತೇನೆ, ಬೇಸರ ಮಾಡಬೇಡಿ. ಸಾವಾಸ ದೋಷದಿಂದ ಸನ್ಯಾಸಿ ಕೆಟ್ಟ, ಮೀನ್ಸ್ ನಿಮ್ಮ ಮಗ ಕೆಟ್ಟ, ಸಾವಾಸದ ಪ್ರಭಾವದಿಂದ ಆ ಮಗು ಯಾಕೆ ಒಳ್ಳೆಯವನಾಗಲಿಲ್ಲ? ನಿಮ್ಮ ಮಗ ಒಳ್ಳೆಯವನಲ್ಲ, ಅವನು ಒಳ್ಳೆಯವನಾಗಬೇಕಿತ್ತಲ್ಲ. ಸೋಲು ನಿಮ್ಮದಿಟ್ಕೊಂಡು ಬ್ಲೇಮ್ ಅವನ ಮೇಲೆ ಮಾಡಬೇಡಿ, ಅವನಿಂದ ನಿಮ್ಮ ಮಗ ಕೆಟ್ಟದ್ದಲ್ಲ. ಹಾಗಂತೇಳಿ ನಿಮ್ಮ ಮಗ ಕೆಟ್ಟು ಇಲ್ಲ, ನೀವು ಸುಮ್ಮನೆ ನಿಮ್ಮ ನೋಡೋ ದೃಷ್ಟಿಕೋನ ಬದಲಾಯಿಸ್ಕೊಳ್ಳಿ, ಅವನು ಇವನ ಮೇಲೆ ಕೈಬೆರಳು ತೋರಿಸ್ಬಿಡಿ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ ತಾಯಿಯಂದಿರನ್ನು ಅಲ್ಲಿ ಹೇಳಿದ್ದ ಅದೇ ಮಾತು, ಅಲ್ಲಿ ಪ್ರಾರಂಭದ ನನ್ನ ನುಡಿ ಅದೇ, ಬದಲಾವಣೆ ನನ್ನ ಕಡೆಯಿಂದ ಆಗಬೇಕು ಅಂತ. ಇವತ್ತು ಈ ಆರೋಗ್ಯವನದಲ್ಲಿ ಕಲ್ಪನೆ ಕೂಡ ಅದೇ ನನ್ನದು, ಈ ಪ್ರಾರ್ಥನೆ ಅವಧಿಯ ಕಲ್ಪನೆ ಕೂಡ ಅದೇ ನನ್ನ ಕಡೆಯಿಂದ. ನಾನು ಆ ಎಳವೆಯಲ್ಲಿ ನೀವು ಹೇಳಿದ ಹಾಗೆ ಅವತ್ತು ನಾನು ಆ ಬಸ್ಸಲ್ಲಿದ್ದುಕೊಂಡು ಆ ದಿನಗಳನ್ನು, ಕಷ್ಟದ ದಿನಗಳನ್ನು ಕಂಡುಕೊಂಡು ಎಲ್ಲೋ ಒಂದು ಕಡೆ ತೆಗೆದ ದಿನಗಳು ಇವತ್ತು ನನ್ನನ್ನು ರೂಪಿಸಿತು ಅಂತ ಸುಲಿಬಿಲಿ ಅದನ್ನು ಹೇಳ್ತಾರೆ. ಏನು ಹೇಳ್ತಾರೆ, ನಿನ್ನ ಅವತ್ತಿನ ಕಷ್ಟಗಳು ಕ್ವಾಲಿಫಿಕೇಷನ್ ಮಾಡ್ಕೋಬೇಡ, ನಿಂಗೆ ಗೊತ್ತಿರಲಿ ಸಾಕು. ನಾನು ತುಂಬ ಬಡತನದಲ್ಲಿ ಕಲಿತೆ, ನಾನು ಅನ್ನ ಇಲ್ಲದೆ ಕಲಿತೆ, ನಾನು ಊಟ ಇಲ್ಲದೆ ಕಲಿತೆ, ದಟ್ ಈಸ್ ನಾಟ್ ಎ ಕ್ವಾಲಿಫಿಕೇಷನ್, ದಟ್ ಈಸ್ ನಾಟ್ ಎ ಕ್ವಾಲಿಫಿಕೇಷನ್. ಯುವರ್ ಕ್ವಾಲಿಫಿಕೇಷನ್ SSLC TCHR, PUC TCHR, degree TCHR, BEd, ದಟ್ ಈಸ್ ಕ್ವಾಲಿಫಿಕೇಷನ್, ಇಟ್ ಈಸ್ ನಾಟ್ ಎ ಕ್ವಾಲಿಫಿಕೇಷನ್. ಇದನ್ನು ನೀನು ದೊಡ್ಡದು ಮಾಡಿ ಎಲ್ಲರ ಮುಂದೆ ಅದರದ್ದೇ ಹರಿಕತೆ ಮಾಡ್ಕೊಂಡು ಹೋಗಬೇಡ ಅಲ್ವಾ. ನನಗೆ ಹಾಗೆ ಹೇಗೆ ಅಂತ ಯಾಕೆ ಅಂದ್ಕೊಳ್ತಾ ಹೋಗ್ತೀಯಾ? ಬೆಳೆದು ನಿಂತಾಗಿದೆ ಅಲ್ಲ, ಮತ್ತೆ ಯಾಕೆ ಅದನ್ನು ತೊಗೊಂಡು? ಗೊತ್ತಿರಲಿ, ನಿನಗೆ ಗೊತ್ತಿರಲಿ, ಬಂದ ದಾರಿ ಗೊತ್ತಿರಲಿ, ಸಿಂಹಾವಲೋಕನ ಇರಲಿ ನಿನ್ನಲ್ಲಿ, ಅದನ್ನು ಎಲ್ಲರ ಮುಂದೆ ಹೇಳ್ಕೊಳ್ತಾ ನಿನ್ನದೇ ಭಾಷಣ ಮಾಡ್ತಾ ಕೂತ್ಕೋಬೇಡ ಅಂತ. ಅವನು ಒಳ್ಳೆ ವ್ಯಕ್ತಿ ಸಮಾಜಕ್ಕೆ ಆಗ್ತಾನೋ ಇಲ್ಲ ಗೊತ್ತಿಲ್ಲ, ಅವನಷ್ಟಕ್ಕೆ ಅವನು ಒಳ್ಳೆ ಸಾಕು ಆಗ್ಬೇಕು. ನನ್ನ ಉದ್ದೇಶ ನನಗೆ ನನ್ನ ಮೇಯ್ನ್ ಥೀಮ್ ಅದೇ ಇರೋದು. ಇಲ್ಲ ನನ್ನದು ಭಾಳ ನನ್ನ ಚಿಕ್ಕ ತುಂಬ ಸಿಂಪಲ್, ನಂದೇನು ಕೇಳಿದರೆ ಅವನು ಮನೆ ಅಂಗಳವನ್ನು ಸ್ವಚ್ಛ ಮಾಡಿ ಇಟ್ಕೊಳ್ಳೋದು ಕಲಿತರೆ ಸ್ವಚ್ಛ ಭಾರತ ಕಲ್ಪನೆ ಬಂದಿದೆ ಅಂತ ಅರ್ಥ. ಸ್ವಚ್ಛ ಭಾರತ ಅಂದ ತಕ್ಷಣ ಅವನು ಭಾನುವಾರ ಬ್ಯಾಗ್ ಹಾಕೊಂಡು ಹೋಗಿ ಪ್ಲಾಸ್ಟಿಕ್ ಇರ್ಕೋದು ಅಲ್ಲ ಹೇಳೋದು ನಾನು, ಹಾಗಂತೇಳಿ ಅದು ಮಾಡೋದು ಬಿಡುವ ಅದಲ್ವಾ. ಹೌದು, ಅದು ಒಂದು ಭಾಗ. ಮತ್ತೆ ಅಟ್ಲೀಸ್ಟ್ ಇವನು ಈಗ ನನ್ನ ಶಾಲೆ ಆವರಣದಲ್ಲಿ ನಿಮ್ಗೊಂದು ಚಾಲೆಂಜ್ ಕೊಡೋದು, ನಾನೀಗ ಒಂದು ಪ್ಲಾಸ್ಟಿಕ್ ತೊಗೊಂಬನ್ನಿ, ನಾನು ಭಾನುವಾರ ಬಂದ್ಕೊಂಡು ನಿಮ್ಮೊಟ್ಟಿಗೆಲ್ಲ ಸೇರಿಕೊಂಡು ಬ್ಯಾಗ್ ಹಾಕ್ಕೊಂಡು ಚೀಲ ಹಾಕ್ಕೊಂಡು ಟೀ ಶರ್ಟ್ ಹಾಕ್ಕೊಂಡು ಬಣ್ಣ ಬರ್ಸೆ ಬರ್ಸ್ಕೊಂಡು, ಓ ನಾಗೇಶ್ ಮಾಸ್ಟ್ರು ಈ ಏಜಿನವರು ಮಾರೆ 52-53 ವರ್ಷ, ಆ ಹುಡುಗರೊಟ್ಟಿಗೆಲ್ಲ ಬಂದು ಕಸ ಇರ್ತಾರೆ, ಅವ್ರನ್ನ ಎದುರದಿದ್ದು ಫೋಟೋ ದೇಪ್ಲೇಯ ಅಂಥೇಳಿ ಫೋಟೋ ತೆಗೆದು ಹಾಕ್ಸ್ಕೊಳ್ಳೋದಕ್ಕಿನ್ನ ನಾನು ಇಲ್ಲೇ ಆಯಿದ್ರೆ ನೀವು ಬಂದಾಗ ನಾಗೇಶ್ ಮಾಸ್ಟ್ರನ ಶಾಲೆ ತೂಲೆಯ ಅಂತ ಭಾವನೆ ಬಂದರೆ ಸಾಕು ಅಂದ್ ನಾನು. ಅವ್ರ ಮನೆ ಹತ್ರ ಹೇಗಿದೆ ಮರೆ, ಅಬ್ಬಾ ಊರಿಗೆ ಉಪಕಾರಿ, ಮನೆಗೆ ಮಂಡೆ ಮರೆ, ಅಲ್ಲಿ ಹೋಗಿ ನೋಡಿದ್ದೀನಿ, ನೀರು ಕುಡಿಲಿಕ್ಕೂ ಬೇಡ ಅನ್ಸುತ್ತೆ ಅವ್ರ ಮನೆ ಹತ್ರ ಅಂತ. ಅದು ಬರಬಾರ್ದು ಹೇಳೋದು. ನಾನು ಹೇಳೋದು ಅವನ ಸುತ್ತಮುತ್ತವನ್ನು ಸ್ವಚ್ಛ ಮಾ, ಅದು ಪರಿಸರ ಹೇಳೋದು. ನಾನು ಪರಿಸರ ಅಂದ ತಕ್ಷಣ ದೊಡ್ಡ ಕಲ್ಪನೆ ಈಗ ಸದ್ಯಕ್ಕೆ ಈ ಪುಟಾಣಿಗಳಿಗೆ ಬೇಡ, ನಾನು ನನ್ನ ಸುತ್ತಮುತ್ತ ನಾನು ಏನು ಮಾಡ್ಬೋದು ಅನ್ನೋದನ್ನು, ಅದು ಹೇಗೆ ಅವ್ರ ಹತ್ರ ಮಾಡಿಸೋದಕ್ಕಿಂತ ನಾನು ಮಾಡಲಿಕ್ಕೆ ಶುರು ಮಾಡಬೇಕು. ನೀವು ಹೇಳಿದಾಗೆ ಇದು ಈ ಆರೋಗ್ಯವನ್ನು ಇರ್ಬೋದು, ಈ ಶಾಲೆ ಎಲ್ಲ ಚಟುವಟಿಕೆ ಹಿಂದೆ ಹಿರಿಯವನಾಗಿ ನಾನು, ಹಿರಿಯವ ಅಂದರೆ ಹೆಡ್ ಮಾಸ್ಟರಾಗಿ ನಾ ಮುಂದೆ ಹೋಗಬೇಕು, ಅಸಿಸ್ಟೆಂಟ್ಸು ಆಟೋಮೆಟಿಕ್ ಬರ್ತಾರೆ, ಆಗ ಆಟೋಮೆಟಿಕ್ ಮಗು ತೊಡಗಿಸ್ಕೊಳತ್ತೆ. ಈ ನನ್ನ ಕಲ್ಪನೆ ಅಥವಾ ನನ್ನ ಯೋಚನೆ ಇದನ್ನೆಲ್ಲ ಸಾಕಾರಗೊಳಿಸ್ಕೋಬೇಕಾದಾಗ ಒಂದು ದೊಡ್ಡ ಶಕ್ತಿಗಳ ಬಲ ಬೇಕದಕ್ಕೆ. ನಾನು ನನ್ನ ಮಕ್ಕಳು ನನ್ನ ಸ್ಟಾಫು ಅಂದ ತಕ್ಷಣ ಒಂದಿಷ್ಟು ಶಾಲೆ ಪಾಠ ಮಧ್ಯಾಹ್ನದ ಊಟ ಹಾಲು ಕೊಟ್ಟು ಕಳಿಸ್ಬೋದಿತ್ತೇನೋ, ಆದರೆ ಈ ಪೂರಕ ವಾತಾವರಣವನ್ನು ಕಟ್ಕೊಳ್ಳೋದ್ರ ಹಿಂದೆ ಒಂದು ದೊಡ್ಡ ಈ ನಲ್ಲೂರಿನ ದೊಡ್ಡ ಆಸ್ತಿಗಳು ಅದಕ್ಕೆ ಕೈ ಜೋಡಿಸ್ತಿದ್ರು. ವಿದ್ಯಾಭಿಮಾನಿಗಳು ಮತ್ತು ಈ ಶಾಲೆಯಲ್ಲಿ ಕಲಿತ ಪೂರ್ವ ವಿದ್ಯಾರ್ಥಿಗಳು ಮತ್ತು ಈ ಶಾಲೆಗೆ ನಾನು ಮಾತ್ರ, ಈ ಊರಿನವರು ಮಾತ್ರ ಅಂತಲ್ಲ, ಅವರವರ ಸ್ನೇಹಿತರುಗಳು ದೊಡ್ಡ ದೊಡ್ಡವರು, ಅದರಲ್ಲೂ ಈ ಸತೀಶ್ ಶೆಟ್ರ್ ಅಂತ ಪುಣ್ಯಾತ್ಮರ ಈ ಮನೆಯವರು, ಇವರು ಕೈ ಇವರು ನೇರ ಮುಖಾಮುಖಿ ವೇದಿಕೆಗೆ ಬಂದು ಅವ್ರು ಯಾರ್ಯಾರು ಕೊಡೋ ಮನಸ್ಸುಗಳಿದ್ದಾರೆ ದೊಡ್ಡ ದೊಡ್ಡವ್ರನ್ನೆಲ್ಲ ಇದಕ್ಕೆ ತೊಗೊಂಬಂದರು, ಆ ವ್ಯಾಪ್ತಿ ಒಳಗಡೆ ತಂದರು. ಅದು ಹೆಚ್ಚು ನಮಗೆ ಅನುಕೂಲ ಆಗ್ಲಿಕ್ಕೆ ಶುರುವಾಯಿತು. ನಾನು ಒಂದು ಹೆಸರು ಹೇಳಿದರೆ ಒಂದು ಹೆಸರು ಬಿಟ್ಟರೆ ದೊಡ್ಡದಾಗಿ ತಪ್ಪಾಗತ್ತೇನೋ, ನಾನು ಅದಕ್ಕೆ ಆ ಮನುಷ್ಯರನ್ನ ಆ ಪುಣ್ಯಾತ್ಮನ್ನೆಲ್ಲ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡೆ ನಾನು ಹೇಳ್ತಾ ಇರೋದಿದು. ದೊಡ್ಡ ದೊಡ್ಡ ಆಸ್ತಿಗಳು, ಅವರೆಲ್ಲರೂ ಆಸ್ತಿಗಳೇ. ನನಗೆ ಭಾಳ ಖುಷಿಯಾಗೋದು ಯಾಕೆ ಕೇಳಿದರೆ, ಇದೊಂದು ಪರಿಶ್ರಮ ಕುಟೀರ ಅನ್ನೋ ಒಂದು ಕಲ್ಪನೆಯನ್ನು ತಂದಾಗ, ಸುಮಾರು 2-3 ಲಕ್ಷ ರೂಪಾಯಿ ಖರ್ಚು ಮಾಡಿದಾಗ ಎಲ್ಲ ಕೈ ಜೋಡಿಸಿದರು. ಆತ ಆರೋಗ್ಯವನವನ್ನು ಕಟ್ಟಿಕ್ಕೆ ಹೋದಾಗ ಅಲ್ಲಿ ತುಂಬ ತುಂಬ ದೊಡ್ಡ ನಮಗೆ ಒಂದು ಖರ್ಚಿತ್ತು. ಆ ರೋಟ್ರಿಯವರು ಇರ್ಬೋದು, ಊರಿನ ದಾನಿಗಳಿರ್ಬೋದು, ಆ ಡಾಕ್ಟ್ರಸ್ಸು, ಒಂದಿಬ್ಬರು ಮೂರು ಜನ ವೈದ್ಯರುಗಳು, ಇವರೆಲ್ಲರೂ ಕೂಡ ಅದರೊಟ್ಟಿಗೆ ಕೈ ಜೋಡಿಸಿದ್ದಿರ್ಬೋದು. ಮತ್ತು ಆ ಶಾಲಾ ಹೂತೋಟವನ್ನು ಕಟ್ಟುವಾಗ ಅಲ್ಲೊಬ್ಬರು ದಾನಿ ಕೈ ಜೋಡಿಸಿದ್ದು, ಮೈದಾನ ಮಾಡುವಾಗ, ಊಟದ ಹಾಲು ಮಾಡುವಾಗ, ಎಲ್ಲದರ ಹಿಂದ್ಗಡೆ ಕೂಡ ಅವರೆಲ್ಲ ಆ ರೀತಿ ಪೂರಕವಾದ ಅದಕ್ಕೆ ಬೇಕಾದ ಎಣ್ಣೆ ಎರೆದ್ರಿಂದಲೇ ಈ ದೀಪ ಉರಿತಾ ಇರೋದು.
ಒಂದು ಕಾಲಕ್ಕೆ ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಶಿಕ್ಷಣ ಸಚಿವರೇ ಫೋನ್ ಮಾಡಿ ನಮ್ಮ ಶಾಲೆಯಲ್ಲಿ ಒಂದು ಮರಕ್ಕೆ ಮೈಕ್ ಕಟ್ಟಿ ನಾವು ಮಾಡ್ತಾ ಇದ್ದ ಕಾರ್ಯಕ್ರಮಗಳು ಕೊರೋನಾ ಹೊತ್ತಲ್ಲಿ, ಅದು ಇಡೀ ವೈರಲ್ ಆಗಿ ಅವರು ಅದನ್ನು ಗಮನಿಸಿ ಅದು ಇದು ಮಾಡಿದ್ದು. ಅದು ಪತ್ರಿಕಾ ಮಾಧ್ಯಮದವರು, ಮಾಧ್ಯಮದವರು ನನಗೆ ಖುಷಿಯಾಗೋದು. ಅದು ಉದಯವಾಣಿ ಅಂತ ಹೇಳಿ ಉಲ್ಲೇಖ ಒಂದೊಂದೇ ಮಾಡಿದರೆ, ವಿಜಯ ಕರ್ನಾಟಕದಿಂದ ಆದಿಯಾಗಿ ಡೆಕಾನ್ ಹೆರಾಲ್ಡ್ ತನಕ, ಇಂಡಿಯನ್ ಎಕ್ಸ್ಪ್ರೆಸ್ ತನಕ, ಹೌದು TV9 ಎಲ್ಲ ಚಾನಲ್ನವರು ಕೂಡ ಅದನ್ನು ಹೆಚ್ಚು ಇದು ಮಾಡಿ, ಆ ಧರ್ಮಸ್ಥಳ STM ಕಾಲೇಜಿನ ವಿದ್ಯಾರ್ಥಿ ಬಳಗ ಇವರೆಲ್ಲರೂ ಕೂಡ ಅದಕ್ಕೆ ಪೂರಕವಾಗಿ ಒಂದು ವಾತಾವರಣ ಕೊಟ್ಟದ್ದಿದೆಯಲ್ಲ. ಇವೆಲ್ಲವೂ ಅದಕ್ಕೆ ನನ್ನ ಈ ವ್ಯವಸ್ಥೆಗೆ, ಈ ಕನಸಿಗೆ ಪೂರಕವಾಗಿದ್ದರಿಂದ ಮಾತ್ರ ಮತ್ತಷ್ಟು ಮಾಡುವ ಹುರುಪು ಬಂತು ಅಂತ, ಪ್ರಚಾರ ಸಿಕ್ತು ಅನ್ನೋದಕ್ಕಿಂತ ಮಾಡುವ ಹುರುಪು ಬಂತು ಅಂತೇಳಿ. ಮತ್ತು ವಿರೋಧಗಳೇ ನನಗೆ ಫಲವತ್ತಾದ ಭೂಮಿ ಮಾಡಿಕೊಂಡಿದ್ದೆ ನಾನು. ಎಲ್ಲಿ ವಿರೋಧ ಇದೆ ಅದನ್ನೇ ಭೂಮಿ ಮಾಡ್ಕೊಳ್ಳೋದು ನಾನು. ವಿರೋಧಗಳು ಬಂತು, ಉಂಟು ಬೇಕೇ ಬೇಕು. ಅದಿಲ್ಲದ ಯಾವ ವ್ಯವಸ್ಥೆನೂ ಚೆನ್ನಾಗಿರಲ್ಲ. ನಾನು ಅಂದ್ಕೊಳ್ಳೋದು ಅದು ಇದ್ರೇ ನಾವೆಲ್ಲ ಮೆಡಿಸಿನ್ಸ್ ರೆಡಿ ಮಾಡ್ಕೊಳ್ಳೋದು. ಇಲ್ಲಿದ್ರೆ ಎಲ್ಲ ಸತ್ತೋದ ಮೇಲೆ ಗೊತ್ತಾಗುತ್ತೆ ನಮಗೆ. ನಾವು ಅದಕ್ಕಾಗಿ ಅದು ಹುಳ ಬರಬಾರ್ದು ಅಂತೇಳಿ ಬೂದಿ ಹಾಕೋದು ಇದೆಲ್ಲ ಅದಕ್ಕೆ. ಆ ರೀತಿಯ ಒಂದು ವಾತಾವರಣ ಬೇಕು. ಅದು ವಿರೋಧ ಅಂತಲ್ಲ, ಅವರ ಯೋಚನೆಗಳು ಯಾಕಿದೆಲ್ಲ ಅಂತ ಸರಿಯಾದ ಮೇಲೆ ಒಪ್ಕೊಂಡಾರು. ಅಥವಾ ಅವ್ರು ಒಪ್ಕೋಬೇಕು ಅಂತ ನಾವು ಅವ್ರನ್ನ ಒಪ್ಪಿಸ್ಲಿಕ್ಕೂ ಹೋಗಬಾರ್ದು. ಅವ್ರು ಒಪ್ಪೋದು ಒಂದು ಭಾಗ, ಒಪ್ಪದೇ ಇರೋದು ಇನ್ನೊಂದು ಭಾಗ. ನಾವು ಅದರ ಮುಖ್ಯ ಅಲ್ಲ, ನಮಗೆ ಇದರಿಂದ ಬೆನಿಫಿಟ್ಸ್ ಎಷ್ಟಾಯಿತು, ಮಗುವಿನ ಸೈಡು, ಶಾಲೆಯ ಸೈಡು, ಪ್ರಕೃತಿ ಸೈಡು, ಈ ವ್ಯವಸ್ಥೆ ಸೈಡು ನೋಡಿದಾಗ ಇದರ ಲಾಭಗಳು ಚೆನ್ನಾಗಿದೆ ಅಂದಾಗ ನನಗದು, ನನಗೇನು ಬೇಕು, ಮಗು ಕಲಿಬೇಕು, ಕಲಿಕೆ ಬದುಕನ್ನು ಕಟ್ಟಿಕೊಳ್ಳುವ ಕಲಿಕೆ ಆಗಬೇಕು. ನಮ್ಮಲ್ಲೊಂದು ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂತ ಇದೆ, ಜ್ಞಾನವನ್ನು ಕಟ್ಟಿಕೊಳ್ಳುವುದು ಅಂತ ಇದೆ ಮಗುವಿಗೆ. ಆ ಕಲಿಸ್ತೀವಿ, ಲಾ ಕಲಿಸ್ತೀವಿ, ಆಲ ಅಂತ ಕಲಿಸ್ತೀವಿ, ಆಲದ ಮರ ಅಂತ ಕಲಿಸುವಾಗ ಆ ಅಕ್ಷರದ ಜೋಡಣೆಗೆ ಆಲದ ಮರದ ಚಿತ್ರ ಗೊತ್ತಿದ್ದರೆ ಇದು ಆಲದ ಮರದ ಚಿತ್ರ ಅಂತ ಹೇಳ್ತದೆ. ಆಲದ ಮರವೇ ಗೊತ್ತಿದ್ದರೆ ನಾನು ನೋಡಿದ್ದೆ ಟೀಚರ್ ಅಂತ ಹೇಳ್ತದೆ. ಈ ನಾನು ನೋಡಿದ್ದೆ ಅನ್ನೋದ್ರ ಹಿಂದೆ ದೊಡ್ಡ ಕಲ್ಪನೆ ಇದೆ. ಮಗು ಬರೀ ಮರ ನೋಡಿರಲ್ಲ, ನೀವು ಹೇಳಿದಾಗೆ ಆ ಬಿಡಿ 100,000 ಕನಸುಗಳಲ್ಲಿ ನಿಮ್ಮದು ಗುಣಿಸು, ನಿಮ್ಮದು 10, ಅವರದ್ದು 100 ಆಗುವಾಗ 1,000 ಕನಸು. ಇಲ್ಲಿ ಆಲದ ಮರ ನಾನು ನೋಡಿದ್ದೆ ಅಂದರೆ ಮಗು ಆಲದ ಮರದ ಬಿಳಲು ನೋಡಿದೆ, ಆಲದ ಮರ ನೋಡಿದೆ, ಅದರ ನೆಳಲು ನೋಡಿದೆ, ಅದರಲ್ಲಿ ಬರುವ ಪಕ್ಷಿಗಳು ನೋಡಿದೆ, ಆಲದ ಹಣ್ಣು ನೋಡಿದೆ, ಆಲದ ಬಿಳಲಲ್ಲಿ ಜೋಕಾಲಿ ಆಡಿದೆ, ಇದೆಲ್ಲ ಒಂದಾಯ್ತು ಅದರ ಹಿಂದೆ. ಇದನ್ನು ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತೇವೆ. ಒಂದು ಪದವನ್ನು ಇಟ್ಟ ತಕ್ಷಣ ಅದಕ್ಕೆ ರಿಲೇಟೆಡ್ 100 ಪದಗಳು ಹುಟ್ಟುಕೊಳ್ಳೋದು. ಈ ಕಲ್ಪನೆಯನ್ನು ಕಟ್ಟಿಕೊಳ್ಳುವ ಕಾರ್ಯ ಇದು. ಇದಕ್ಕೆ ಪ್ರೋತ್ಸಾಹ ಪೂರಕವಾಗಿರುವುದು ಇಲಾಖೆ, ಜನಪ್ರತಿನಿಧಿಗಳು, ದಾನಿಗಳು, ಊರ ಅಭಿಮಾನಿಗಳು, ವಿದ್ಯಾರ್ಥಿಗಳ ಹೆತ್ತವರು, ಇವರೆಲ್ಲರ ಸಹಕಾರ ಯಾವತ್ತೂ ಮರೀಲಿಕ್ಕಿಲ್ಲ. ಅದನ್ನು ಮೊದಲನೇ ಭಾಗದಲ್ಲಿ ಬರಬೇಕಾದ ಪದಗಳ ವಾಕ್ಯ ಅದರ ಮೂಲಕ ನನ್ನದು. ನಾನಿಲ್ಲೊಂದು ತೃಣ ಮಾತ್ರ, ನನಗೊಂದು ಅವಕಾಶ, ನಾನೇ ಪಡೋದು. ಧನ್ವಂತರಿ ಆರೋಗ್ಯವನ್ನು ಹಿಂದೊಬ್ಬ ಮಾಡಿದರೆ ನನಗೆ ಇಲ್ಲ ಮಾಡಲಿಕ್ಕೆ, ಕುಟೀರವನ್ನು ಕಟ್ಟಿದರೆ ನನಗೆ ಮಾಡಲಿಕ್ಕಿಲ್ಲ, ನನ್ನ ಕನಸು ಮಾತ್ರ ಆಗ್ತಿತ್ತು. ಅದು ಅವರು ಮಾಡದೇ ಇರೋದು ಯಾಕೆ ಕೇಳಿದರೆ, ನನ್ನಂತನೊಬ್ಬನಿಗೆ ಒಂದು ಅವಕಾಶ ಮಾಡಿದರೆ. ಕೆಲವರು ಹೇಳೋದು ಇದನ್ನೆಲ್ಲ ಮುಂದೆ ನಡೆಸ್ಕೊಂಡು ಹೋಗೋರು ಯಾರು, ಆದರೆ ಯೋಚನೆ ಯಾಕೆ ಮಾಡ್ತೀರಿ, ಯಾಕೆ ಅದ್ರ ಯೋಚನೆ ಮಾಡೋದು ನಾನು ಅಲ್ವಾ? ಮುಂದೆ ಯಾರು ನಡ್ಸ್ಕೊಂಡು ಹೋಗ್ತಾರೋ ನಡ್ಸ್ಕೊಂಡು ಹೋಗಲ್ಲ ಅನ್ನೋ ಯೋಚನೆಗಾಗಿ ಇದನ್ನ ಕಟ್ತಾ ಇರೋದಲ್ಲ, ಇವತ್ತು ಬೇಕಷ್ಟೇ ಅಲ್ವಾ? ಮುಂದೆ ಯಾರಿಗೆ ಗೊತ್ತು, ಏನು ನಿಂದೆ ಏನು ಮುಂದೆ ಎಷ್ಟು ದಿನ ಗೊತ್ತೇ ಇಲ್ಲ, ಮತ್ತೆ ಯಾಕೆ ನಾನು ನಿಂದು ಅದರದ್ದು ಮುಂದೆ ಅನ್ನೋ ಯೋಚನೆ ಮಾಡೋದು? ಯಾರೋ ಒಂದು ಮಾಡ್ಕೊಂಡು ಹೋದಾರು, ಹೋಗದಿದ್ರು ಬೇರೆ ಥರ ಮಾಡಿ ಯಾರು ಅಲ್ವಾ? ಹಾಗೆ ಯಾನು ಆ್ಯಕ್ಚುಲಿ ನಲ್ಲೂರು ಡಿ ಗುಂಡಿಯಾಡ್ಕ ಬಣ್ಣದು ಮೂಲೆ ಭುವನ್ ಮೂಲೆ ನಾವು ಒಳ್ಳೆ ಒಕ್ಕ ಪ್ರೈಮರಿ ಸ್ಕೂಲ್ ಮೂಲೆ ಮೇಲೆ ನಲ್ಲೂರು ಗುಂಡಿಯಾಡ್ಕ ಹೆಂಗೆ ಇಲ್ಲದ ಹತ್ತು ಇಲ್ಲದ ಬುಧರೆ ಗುಂಡಿಯಾಡ್ಕ ಬಣ್ಣದು ಮೂಲ ಒಕ್ಕ ಮೂಲೆ ಪ್ರೈಮರಿ ಪೂರೆ ಮೂಲೆ ನಾರ್ಮಲ್ ಅಲ್ಪ ಗಿತ್ತ ಪ್ರೆಸೆಂಟ್ ಏನು ಗೋಬಿಡಲಿ ಹೋಟೆಲ್ ಬಿಸ್ನೆಸ್ ತಂದೆ ಇಟ್ಟಲ್ಲಿ ಇತ್ತದ ಮೂಲ ಸ್ಕೂಲ್ ಸಿಚುವೇಶನ್ ಇಲ್ಲ ಎಂಕುಲ್ ಪೊಂದಿ ಸ್ಕೂಲ್ ಅಂದರೆ ಅದಕ್ಕೊಂದು ಈಗ ಅಲ್ಲಿ ನಾಮಕ ವಸ್ತುನ ಸ್ಕೂಲ್ ಇತ್ತು ಬುಂಡ ನಾಲ್ ಫೆಸಿಲಿಟಿ ಲೈಜಿ ಹಿಂಗೆ ಶಿಕ್ಷಣ ಲೆವೆಲ್ ಆ ತಾಯಿ ಇಲ್ಲ ಇತ್ತು ಇತ್ತ ಈ ಸ್ಕೂಲ್ದೊಂದಕ್ಕೆ ಬರ್ನಾಗ ಎಂಕ್ಲಿಗೆ ಖುಷಿ ಆಗ ಇಲ್ಲ ಪ್ರತಿ ಸತಿ ಇತ್ತು ಬತ್ತನಲ್ಲ ಊರು ಬತ್ತನ ಅವರ ಸ್ಕೂಲ್ ಹೋದ ವರ್ಕ್ ಅಂತ ಹೋಚು ಅದಕ್ಕೆ ಸ್ಕೂಲ್ ಬಂದಿದ್ದಿನಲ್ಲಿ ಸ್ಕೂಲ್ ಹೋಗಿ ಇನ್ ಮನಸ್ಸು ಹೊಂದಿತ್ತು ಆಲೋಚನೆ ಬರ್ತಿತ್ತು ಶಾಲೆ ಕಲ್ಪನೆ ಇತ್ತು ಶಾಲೆಗೆ ಸಹಕಾರ ಕೊರಡು ಬಣ್ಣ ನಮ್ಮ ಕಲ್ತಿನ ಶಾಲೆ ಶಾಲೆ ಬಣ್ಣ ಒಂಜಿ ಊರುಡು ಒಂಜಿ ಶಾಲೆ ಬುಕ್ ಒಂಜಿ ದೇವಸ್ಥಾನ ಇತ್ತಿನ ಬಣ್ಣ ಈ ದೇವಸ್ಥಾನ ಇತ್ತಿನ ಬಣ್ಣ ಈ ಜೋಕ್ಲಿಗೆ ಅಮ್ಮೆ ರೀತಿ ಲೆಕ್ಕಿಗೆ ಸ್ಕೂಲ್ ಇತ್ತು ಅಪ್ಪೆ ಇತ್ತು ಲೆಕ್ಕಿಗೆ ಬಣ್ಣ ನಮ್ಮ ದೇವಸ್ಥಾನ ಬಣ್ಣ ನಮಗೆ ಭಯ ಭಕ್ತಿ ಪುನಃ ದೇವಸ್ಥಾನ ನಮ್ಮ ಏಪಲ ಮಸ್ತಿ ಮಜಾಕ್ ಮಲ್ತೊಂದು ಪೂಜ ಪ್ರೀ ಮೈಂಡ್ ಇರೋದು ದೇವಿರು ಒಂದು ಮಂದಿ ಭಯ ಭಕ್ತಿ ಪುನಃ ಒಂಜಿ ನಮಗೆ ಇಲ್ಲಡು ಅಮ್ಮೆ ರೀತಿ ಲೆಕ್ಕ ಜೋಕ್ಲಿಗೆ ಅಮ್ಮೇರ ಮನೆಗೊಳ್ಳಿ ಅಮ್ಮೇರ ಜೋರಿಂದ ಬಟ್ ಅಮ್ಮೇರಡೊಂಜಿ ಪಾತೇನ ನಮ್ಮ ಒಂದೇ ಬೇತೆ ಇಪ್ಪು ಅಪ್ಪೇಡ ಅಪ್ಪೇಡ ಸ್ಕೂಲ್ ಬಂಡ ಇತ್ತು ನೂದು ಜೋಕ್ಲಿ ಇತ್ತು ನಾ ಒಂಜೆ ಮಟ್ಟಲ್ಲಿ ಹಿಡಿತ ಲೆಕ್ಕ ಒಂಜೆ ಅಪ್ಪ ಪತ್ತು ಜೋಕ್ಲಿ ಇತ್ತು ಒಂಜೆ ಮಟ್ಟಲ್ಲಿ ಹಿಡಿತ ಲೆಕ್ಕ ಈ ಸ್ಕೂಲ್ದೊಂಜಿ ಈ ಸರೌಂಡಿಂಗ್ ನೋಲ್ತಾ ಒಂದು ಲೊಕೇಶನ್ ತುಂಡ ಹಂಚಿದ ದೇವಸ್ಥಾನ ಹಿಂಚಿದ್ದು ಸ್ಕೂಲು ಅಪ್ಪ ಅಮ್ಮ ಒಟ್ಟಿಗೆ
ಆಯ್ತು ಮತ್ತೆ ಇಡಂಗಲಿ ಜೋಕ್ ಅಂತ ಕಲ್ತೀನಿ. ಗೌರ್ಮೆಂಟ್ ಸ್ಕೂಲ್ ಪಂಡ ಪೂರ ಬಂದ ಅವನ ಕಂಡೀಷನ್ ಬರ್ತದೆ. ಮೂಲತೆ ಮೂಲೆ ಒಂಜಿ 52 ಸ್ಟೂಡೆಂಟ್ ಬರ್ತದೆ. ಒಂಜಿ 7-8 ಮಂದಿ ಸ್ಟೂಡೆಂಟ್ ಕಮ್ಮಿ ಆದ ಸ್ಕೂಲ್ ಬಂದದ್ದು. ಆ ಟೈಮ್ಗೆ ನಾಗೇಶ್ ಮಸ್ಟ್ ಬರ್ತೀರಿ. ಆ ಟೈಮ್ಗೆ ದುಮ್ಮದ ಟೀಚರ್ಸ್ನಾಗೆಲ್ಲ ಮಲ್ದಿರಿ ಮಲ್ದಿರಿ ಅಕ್ಕನ ಲೆವೆಲ್ ಮಲ್ತೊಂದಿತ್ತೀರಿ. ಮೇರ್ ಬರ್ತದ ಮೂಲ ಪೊಸತ್ತ ಕಾನ್ಸೆಪ್ಟ್ ಒಂದು ಮಲ್ತೀರಿ. ಅದಕ್ಕೆ ಎಜುಕೇಷನ್ ನಮ್ಮನ್ನ ಪ್ರಯ ಅಂದಿತ್ತು. ಗೌರ್ಮೆಂಟ್ ಸ್ಕೂಲ್ ಎಜುಕೇಷನ್ ಒಂದು ಕಾನ್ಸೆಪ್ಟ್ಲ ಚೇಂಜ್ ಆಡ. ಆ ಟೈಮ್ ಇಡ್ ಮೇರ್ ಬತ್ತಿನ ಅವ್ನು ಕಂಟಿನ್ಯೂ ಮಲ್ತೀರಿ. ಮತ್ತೆ ಪೂರ ಊರು ಹುಡುತ್ತೆ ಏರಿಯಾ ಇರಕ್ಲೇನು ಪೂರ ಒಂದು ಒಂದು ಕಾಂಟ್ಯಾಕ್ಟ್ ಮಲ್ತೊಂದು ಸ್ಕೂಲ್ಗೆ ಏನೋ ಪೂರ ಫೆಸಿಲಿಟಿ ಬೋಡು. ಇದೊಂದು ಗುಡ ಬಿಡೋಣ ಮುದ್ದೆಲ್ಲ ಈಗ ನೀರು ಬೋಡದೆ ಆರ ಅವು ಅವೇನು ಫಸ್ಟ್ ಸ್ಟಾರ್ಟ್ ಮಾಡಿದೆ ಅಲ್ಪ ಎಜುಕೇಷನ್ ಇತ್ತು. ಓಕೆ ತಂಗಿ ಎಂಕ್ಲಿಗೆಲ್ಲ ಖುಷಿ ಅವ್ನು ಹಿಂಗ್ಲ ಊರದ ಸಾಲೆ ಮಾರ ಎಂದು ಪಂಡ್ರ ಓಲೋಲ್ಲ ಆಲ್ ಆಲ್ ಓವರ್ ಇಂಡಿ ಇಡ್ತೇವೆ ಒಲ್ಪತ್ತು ಅಂದ್ಕೊಂಡಲ್ಲ ಅಂಜಿ ನಲ್ಲೂರು ಸ್ಕೂಲ್ ಬಂದ್ಬೋ ನಂಜಿ ಅವ್ನಿಗೆ ಭಾರಿ ಖುಷಿ ಅವ್ನು ಹಿಂಗ್ಲಿ ಅಂಜಿ ಇದೇ ಏಪ ಬತ್ತು ನಲ್ಲ ಸ್ಕೂಲ್ ಬರೋ ಹೋದ್ ಬಾರ್ಕ ಮಾರ ಎಂದು ಅಂಜ ಮುಕ್ತದ ವಾತಾವರಣ ಪಂಡ ಸ್ಕೂಲ್ ಒಂಜಿ ಶಿಕ್ಷಣ ಕ್ಷೇತ್ರ ಪಂಡ ಅವು ಖಾಲಿ ಓದನ್ ಬರೋನು ಮಾತ್ರ ಇತ್ತು. ಪುಸ್ತಕ ಜ್ಞಾನ ಅತ್ತ ಐಟೊತ್ತಿಗೂ ನಮಗೆ ಪರಿಸರ ಜ್ಞಾನ ಲಭ್ಯ. ಒಂದು 10-100 ಜನನ ಅಗಲ ಮಧ್ಯ ನಮ್ಮ ಹೆಂಚ ಬದುಕನ್ನು ಮನ್ನು ಕಲ್ಪೋಣ ಅವು ಶಿಕ್ಷಣ ಒರಿಯೇ ನಮಗೆ ಎಜುಕೇಷನ್ ಉಂಡು ಎನ್ನ ಒರಿಯನ ತೂಗೊಂಡು ಅವು ವಿಷಯ ವಿಷಯ ಮಲ್ಲತ್ತ. ಒಂಜಿ 10 ಜನ ಮಧ್ಯ ನಮ್ಮ ಬದುಕೋದೆ ಅಲ್ಪ ಒಂಜಿ ನಮ್ಮ ಒಂಜಿ ತರದಿರ್ದು ಬದುಕುನ ಹಂಚಿನ ಒಂದು ಹಂಚಿನ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡು ಶಿಕ್ಷಣ ಫೈನಾನ್ಷಿಯಲ್ ಹಿಂದಕ್ಕೋಸ್ಕರ ಹೆಂಗೆ ಅವು ಪೋಸ್ಟ್ ಬೋಡು ಒಂದು ಪೋಸ್ಟ್ ಅವು ಸೆಕೆಂಡರಿ ಫಸ್ಟ್ ನಮ್ಮನ್ನು ಜೀವನವನ್ನು ಸುಧಾರಿಸಿದ ಟೈಪ್ ಶಿಕ್ಷಣ ಬಂಡ ಅವೇನು ಮೂಲ್ಪ ಕಲ್ಪ ಅಂದ್ರೆ ಅವು ಭಾರಿ ಖುಷಿ ಅವನು ಹೆಂಗ್ಲೇ ಮೈನ್ ಐತೆ ಹೆಂಗ್ಲ ಮೈನ್ ಮೂಲತ ಖುಷಿತ ವಿಷಯ ಪಂಡ ಅವ್ರಿ ಜೀವನ ಕಲ್ಪ ಇರುತ್ತೆ ವಿದ್ಯತೆ ವಿದ್ಯೆ ಬೋಡು ವಿದ್ಯೆ ನಮಗೆ ಓದಾರ ಬರ ಪ್ರತಿಯೊಂದು ಐತೊಟ್ಟಿಗೆ ಜೀವನ ಅಲ್ಲ ಜೀವನ ಅನುಭವ ಅಲ್ಲ ಕಲ್ಪ ಇರುತ್ತೆ. ಇವರೇನೊಟ್ಟಿಗೆ ಹೆಂಚೆ ಪಡು ಉರಿ ಬತ್ತು ಹೆಂಚೇನ ಒಂದು ಮಲ್ಪಡು 2 ಹೆಂಚ ಪಾತ್ರೆಡು ಅವು ಒಂದು ನಮ್ಮನ್ನ ಸಂಸ್ಕಾರವನ್ನು ನೋಡುತ್ತೆ ಶಿಕ್ಷಣದೊಟ್ಟಿಗೆ ಸಂಸ್ಕಾರ ಬಾರಿ ಸಂಸ್ಕಾರ ಇದ್ದಿಂದ ಶಿಕ್ಷಣ ವ್ಯಾಲ್ಯೂ ಇಪ್ಪಿಚ್ಚು ಹೆಂಗ್ಲು ಬತ್ತನಲ್ಲ ಜೋಕುಲ್ಪುರ ನಮಸ್ತೆ ಸರ್ ಕನ್ಪುರ ಇದು ಇರೋ ಕೆಲವು ಪ್ರಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೊಂಡ ಅವಿನ ವಿಷಯ ಏನಪ್ಪ ನಮ್ಮ ಬತ್ತನ ಬೇನೆ ನಮಗೆ ಗೊತ್ತಾಗುತ್ತೆ ಅಂಚಿನ ಸಂಸ್ಕಾರ ಇಪ್ಪಣದೆ ಅವು ಇಂಪಾರ್ಟೆಂಟ್ ಅವೇನು ಮುಲ್ಪ ಕಲ್ಪ ಒಂದಿಲ್ಲ.